ಹಲೋ ನಮಸ್ತೆ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಪ್ರಗತಿ ಟಿ ವಿ ನಾನು ಚಿತ್ರಶ್ರೀ ಸೊ ತುಮಕೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಜಾಪ್ರಗತಿ ಮತ್ತು ಪ್ರಗತಿ ಟಿ ವಿ ವತಿಯಿಂದ ಸುಗ್ಗಿ ಸಂಕ್ರಾಂತಿ ಹಬ್ಬವನ್ನು ಕೂಡ ಹಮ್ಮಿಕೊಂಡಿದ್ದು ಸೊ ಈ ಒಂದು ಉತ್ಸವ ತುಂಬ ಅದ್ಧೂರಿಯಾಗಿ ಕೂಡ ನಡೀತಾ ಇದೆ ಪ್ರಗತಿ ಸಂಕ್ರಾಂತಿ ಸುಗ್ಗಿ ಅಂತ ಹೇಳಿ ಸಂಕ್ರಾಂತಿ ಹಬ್ಬ ಅಂತ ಅಂದ ತಕ್ಷಣ ನೆನಪಾಗೋದು ಮೊದಲು ರೈತರು ಸೊ ಅವರು ತಾವು ಬೆಳೆದಂತಹ ರಾಶಿಯನ್ನು ತಾವು ಬೆಳೆದಂತಹ ಬೆಳೆಯನ್ನು ರಾಶಿ ಹಾಕಿ ಅದಕ್ಕೆ ಸಂಪ್ರದಾಯಗಳ ಪ್ರ ಪ್ರಕಾರ ಪೂಜೆಯನ್ನು ನೆರವೇರಿಸ್ತಾರೆ ಹಾಗೆ ಇವತ್ತು ಕೂಡ ನಾವು ನಮ್ಮ ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಬರೀ ಜಾನಪದಕ್ಕೆ ಒತ್ತು ನೀಡಲಾಗಿದ್ದು ಇದರಲ್ಲಿ ಸಾಕಷ್ಟು ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೆ ವಿವಿಧ ರೀತಿಯಾದಂತಹ ಸ್ಪರ್ಧೆಗಳನ್ನು ಕೂಡ ಏರ್ಪಡಿಸಲಾಗಿದ್ದು ಜೊತೆಗೆ ಬಂದಂಥವರು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋದಕ್ಕೆ ಅಂತ ಹೇಳಿ ಕೂಡ ಅನೇಕ ರೀತಿಯಾದಂತಹ ಸ್ಟಾಲ್ಸ್ಗಳನ್ನು ಕೂಡ ಹಾಕಿಸಲಾಗಿದೆ ಹಾಗಿದ್ರೆ ಬನ್ನಿ ಯಾವ ಯಾವ ಸ್ಟಾಲ್ಗಳು ಇವತ್ತಿನ ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿದೆ ಹಾಗೆ ಅವರೆಲ್ಲ ಇಲ್ಲಿಂದ ಬಂದಿದ್ದಾರೆ ಇದೆಲ್ಲದನ್ನು ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಬನ್ನಿ ಎಸ್ ವೀಕ್ಷಿಕರೆ ಸೊ ನಾವು ಇವತ್ತು ಸುಗ್ಗಿ ಸಂಕ್ರಾಂತಿಯ ಮೊದಲನೇ ಸ್ಟಾಲ್ನಲ್ಲಿದ್ದೀವಿ ನೋಡೋದಕ್ಕೆ ತುಂಬ ಸಕ್ಕದಾಗಿ ಇಲ್ಲಿ ಎಲ್ಲದನ್ನು ಕೂಡ ಜೋಡಿಸಿಟ್ಟಿದ್ದಾರೆ ಸೊ ಬನ್ನಿ ಈ ಸ್ಟಾಲು ಸಿರಿವಾ ಸ್ಟಾಲ್ ಅಂತ ಹೇಳಿ ಸೊ ಸರ್ ಕೂಡ ಇದ್ದಾರೆ ಅವ್ರನ್ನ ಕೂಡ ಮಾತನಾಡಿಸ್ತಾ ಇದ್ದೀನಿ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಮಧುಕುಮಾರ್ ಅಂತ ಅಂದ್ಬಿಟ್ಟು ಸಿರಿವಾ ಕಂಪ್ನಿ ಒಳಗೆ ನಾನು ಪ್ರೊಡಕ್ಷನ್ ಹೆಡ್ ಆಗಿದ್ದೀನಿ ಓಕೆ ಸರ್ ಏನೇನೆಲ್ಲ ಸಿಗುತ್ತೆ ನಿಮ್ಮ ಸಿರಿವಾ ಕಂಪನಿಯಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಇರುತ್ತೆ ಹೇಗಿರುತ್ತೆ ಬೆಳಗ್ಗೆಯಿಂದ ಜನರ ರೆಸ್ಪಾನ್ಸ್ ಯಾವ ರೀತಿಯಾಗಿ ಸಿಗ್ತಾ ಇದೆ ನಿಮಗೆ ಮೇಡಮ್ ನೆನ್ನೆಯಿಂದನೂ ಒಳ್ಳೆ ರೆಸ್ಪಾನ್ಸ್ ಇದೆ ತುಮಕೂರಲ್ಲಿ ಇಂಥ ಕಾರ್ಯಕ್ರಮಗಳು ಯಾರೂ ಮಾಡಿರಲಿಲ್ಲ ತುಂಬ ತುಂಬ ಚೆನ್ನಾಗಿದೆ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮಲ್ಲಿ ಎಕ್ಸ್ಪೋರ್ಟ್ ಕ್ವಾಲಿಟಿ ನಮ್ಮದು ಆ್ಯಕ್ಚುಲಿ ಅರಶಿನ ಆಮೇಲೆ ಖಾರದ ಪುಡಿ ಆಮೇಲೆ ಸಾಂಬಾರ್ ಪುಡಿ ಆಮೇಲೆ ಕೆಲವು ನಾನ್ ವೆಜ್ ಐಟಮ್ಸ್ ಇದ್ದಾವೆ ಸೊ ನಾವು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ನೋ ಪ್ರಿಸರ್ವೇಟಿವ್ಸ್ ಆ್ಯಂಡ್ ನೋ ಕಲರಿಂಗ್ ಆ್ಯಡ್ ಮಾಡಲ್ಲ ಸೊ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಕಾಸ್ಟ್ಲಿ ಮಿಷಿನ್ ಎರಡು ಕೋಟಿ ರೂಪಾಯಿ ಮಿಷಿನರಿ ಹಾಕಿದ್ದೀವಿ ಸೊ ಎಲ್ಲ ಪೌಂಡಿಂಗ್ ಮಿಷಿನ್ ಪೌಂಡಿಂಗ್ ಮಿಷಿನ್ ಅಂದರೆ ಕುಟ್ಟಿ ಮಾಡೋ ಅಂತ ಹಳೇ ಪದ್ಧತಿಲಿ ಮಾಡ್ತಿದ್ದಾರಲ್ಲ ಆ ಥರ ಪದ್ಧತಿಲಿ ರೆಸಿಪಿ ಮಾಡಿ ಮಾಡ್ತಾಯಿದ್ದೀವಿ ಯಾವುದೇ ಥರದ್ದು ಹಂಡ್ರೆಡ್ ಪರ್ಸೆಂಟ್ ಕಲರ್ ಹಾಕೋಲ್ಲ ಮೇಡಮ್ ಓಕೆ ಇಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬಹುಶಃ ನೀವು ಇದಕ್ಕೆ ಬಂದಾಗ ಸ್ಟಾಲ್ನ ವಿಸಿಟ್ ಮಾಡಿದ ತಕ್ಷಣ ನಿಮಗೆ ಅನ್ನಿಸ್ಬೌದು ತುಂಬ ಅಟ್ರಾಕ್ಟಿವ್ ಆಗೂ ಕೂಡ ಕಾಣಿಸ್ತಾ ಇದೆ ಹಾಗೆ ಜೇನು ತುಪ್ಪ ಇಟ್ಟಿದ್ದಾರೆ ಸರ್ ಮೇಯ್ನ್ ಯಾವುದು ತುಂಬ ಹೆಚ್ಚಾಗಿ ನಿಮ್ಮಲ್ಲಿ ಸಿಗುತ್ತೆ ಯಾವ್ಯಾವ ಇದಿದೆ ಅಂತ ಹೇಳಿ ಪೌಡರ್ಗಳಿದೆ ಅಂತ ಮೇಡಮ್ ನಮ್ಮಲ್ಲಿ ಮೇಜರಾಗಿ ಬಂದ್ಬಿಟ್ಟು ಖಾರದ ಪುಡಿ ಇದೆ ಖಾರದ ಪುಡಿ ಸಾಂಬಾರ್ ಪುಡಿ ಅರ್ಶಿಣದ ಪುಡಿ ಆಮೇಲೆ ಧನಿಯಾ ಪುಡಿ ಇಷ್ಟು ಸ್ಟಾರ್ಟ್ ಮಾಡಿದ್ದೀವಿ ಸೊ ಆಮೇಲೆ ಬಿ ನೆಕ್ಸ್ಟ್ ಬಂದುಬಿಟ್ಟು ನಾನ್ ವೆಜ್ ಐಟಮ್ಸ್ ಇದ್ದಾವೆ ಇನ್ನು ನೆಕ್ಸ್ಟ್ ಫರ್ದರ್ ಎಲ್ಲ ಒಂದೊಂದೇ ಒಂದೊಂದೇ ಅಪ್ ಮಾಡ್ತಿದ್ದೀವಿ ಆಮೇಲೆ ನಮ್ಮದು ಔಟ್ಲೆಟ್ ಶೋರೂಮ್ ಆಗ್ತಾ ಇದೆ ಈ ಕೋರ್ಟ್ ಹಿಂಭಾಗದಲ್ಲಿ ಆಂಜನೇಯ ಸ್ಟ್ಯಾಚು ಇದೆಯಲ್ಲ ಅದ್ರ ಪಕ್ಕದಲ್ಲಿ ಒಂದು ಕೋ ನಮ್ಮದು ಅಲ್ಲಿದೆ ನಮ್ಮದು ಅಲ್ಲಿ ತುಂಬ ಪ್ರಾಡಕ್ಟ್ ಒಂದು ಸಾವಿರ ಪ್ರಾಡಕ್ಟ್ ಇಡಬೇಕು ಅಂತ ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಾಯಿದ್ದೀವಿ ಇದ್ರದ ಮೈನ್ ಓನರ್ ಬಂದ್ಬಿಟ್ಟು ಸ್ಫೂರ್ತಿ ಫುಡ್ ಪ್ರಾಡಕ್ಟ್ಸ್ ಅಂತ ಅಂದ್ಬಿಟ್ಟು ಚಿದಾನಂದ ಅಂತಂದು ಎಸ್ ಪಿ ಚಿದಾನಂದ ಅವರು ಮೈನ್ ಓನರ್ ಈಗ ಈ ಒಂದು ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಭಾಗಿಯಾಗಿದ್ದು ನಿಮ್ಗೆ ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ ಮೇಡಮ್ ಈ ಸುಗ್ಗಿ ನಮಗೆಲ್ಲ ಮರ್ತೋಗ್ಬಿಟ್ಟಿತ್ತು ಹಳ್ಳಿಗಳಲ್ಲಿ ಮಾಡ್ತಾ ಇದ್ರು ಇವತ್ತು ತುಮಕೂರಿನ ಹೈಸ್ಕೂಲ್ ಫೀಲ್ಡ್ ಹೃದಯ ಭಾಗದಲ್ಲಿ ಆಗ್ತಾ ಇರೋದು ತುಂಬ ತುಂಬ ಚೆನ್ನಾಗಿದೆ ಮೇಡಮ್ ಅದರಲ್ಲೂ ಮೇಲೆಲ್ಲ ಮುಂದೆ ಎಲ್ಲ ಡಿಸೈನ್ ಮಾಡಿದ್ದಾರಲ್ಲ ಅದೆಲ್ಲ ಥರ ಕಾಳುಗಳೆಲ್ಲ ಹಾಕಿ ಎಲ್ಲ ಮಾಡ್ತಾ ಇದ್ರಿ ಇದು ಹಳ್ಳಿಯ ಇದು ವರ್ಷದ ಮೊದಲನೇ ಹಬ್ಬ ಇದು ಈ ಹಬ್ಬ ಎಷ್ಟು ಚೆನ್ನಾಗಿ ಆಗ ಮಾಡ್ತೀವಿ ಅಂತ ಅಂದ್ಬಿಟ್ಟು ನೆಕ್ಸ್ಟ್ ಹಬ್ಬ ಇದ್ರ ಎಲ್ಲ ಡಿಪೆಂಡ್ ಆಗುತ್ತೆ ಇದು ಮೋಸ್ಟ್ಲಿ ನಮಗೆ ತುಮಕೂರಿಗೆ ತುಂಬ ಒಳ್ಳೆ ಕಾನ್ಸೆಪ್ಟ್ನಲ್ಲಿ ಮಾಡಿದ್ದೀರಾ ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸೊ ಇನ್ನೂ ಉತ್ತಮವಾದಂತಹ ರೆಸ್ಪಾನ್ಸ್ ನಿಮಗೆ ಸಾರ್ವಜನಿಕರಿಂದ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಸೊ ಸಿರಿವಾ ಪ್ರಾಡಕ್ಟ್ಸ್ ಹತ್ರ ಇದ್ವಿ ನಾವು ತುಂಬ ಒಳ್ಳೆ ರೀತಿಯಾದಂತಹ ಸ್ಪಂದನೆ ಕೂಡ ಸಾರ್ವಜನಿಕರಿಂದ ಸಿಗ್ತಾ ಇದೆ ಅಂತ ಹೇಳಿ ಕೂಡ ಮಾತನಾಡಿಸಿದ್ರು ಬನ್ನಿ ಮುಂದಿನ ಸ್ಟಾಲ್ಗೆ ಹೋಗೋಣ ಯಾವ ಸ್ಟಾಲ್ ಇದೆ ಸೊ ಅವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಕೂಡ ಕೇಳೋಣ ಎಸ್ ಮತ್ತೊಂದು ಸ್ಟಾಲ್ನಲ್ಲಿ ನಾನೀಗ ಇದ್ದೀನಿ ಎಕ್ಸೆಲ್ ಅಕಾಡೆಮಿಕ್ಸ್ ಅಂತ ಹೇಳಿ ಏನಿದು ಅಂತ ನೀವು ಕೂಡ ಅನ್ಕೋತಾ ಇರ್ಬೋದು ಎಸ್ ಬನ್ನಿ ಇಲ್ಲಿ ಮೇಡಮ್ ಇದ್ದಾರೆ ಅವ್ರನ್ನೇ ಕೂಡ ಮಾತನಾಡಿಸೋಣ ಎಕ್ಸೆಲ್ ಅಕಾಡೆಮಿಕ್ಸ್ ಇಂದ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಉಪಯೋಗ ಆಗ್ತಾ ಇದೆ ಅಂತ ಅವರೇ ಹೇಳ್ತಾರೆ ಮೇಡಮ್ ನಮಸ್ತೆ ಹಾ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ಅಶ್ವಿನಿ ಅಂತ ಹೇಳಿ ಮೇಡಮ್ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಷ್ಟು ವರ್ಷಗಳಿಂದ ಇದೆ ಹಾಗೆ ಇದರಿಂದ ಮಕ್ಕಳಿಗೆ ಯಾವ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಉಪಯೋಗ ಸಿಗ್ತಾ ಇದೆ ಎಷ್ಟು ಮಟ್ಟಿಗೆ ಉಪಯೋಗವನ್ನ ಪಡ್ಕೋತಾ ಇದ್ದಾರೆ ಓಕೆ ಮೇಡಮ್ ನಮ್ಮ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಓವರ್ ಆಲ್ ಕರ್ನಾಟಕದಲ್ಲಿ ಟೋಟಲ್ ಟ್ವ ಟ್ವೆಂಟಿ ಬ್ರಾಂಚಸ್ ಇದೆ ಫಿಫ್ಟೀನ್ ಇಯರ್ಸಿಂದ ಆ್ಯಂಡ್ ಬ್ಯಾಂಗ್ಳು ಫಸ್ಟ್ ಸ್ಟಾರ್ಟ್ ಆಗಿದ್ದು ಕೋಲಾರಲ್ಲಿ ದೆನ್ ಬ್ಯಾಂಗ್ಳೂರಲ್ಲಿದೆ ಇವಾಗ ನಾವು ಒನ್ ಆ್ಯಂಡ್ ಹಾಫ್ ಇಯರಿಂದ ಸೊ ನಮ್ಮ ತುಮಕೂರಲ್ಲಿ ಸ್ಟಾರ್ಟ್ ಆಗಿದೆ ಮೇಡಮ್ ಇದ್ರ ಉದ್ದೇಶ ಏನು ಅಂತಂದರೆ ಟೆಂತ್ ಮಕ್ಕಳಿಗೆ ಬ್ರಿಡ್ಜ್ ಕೋರ್ಸ್ ನಡೆದಿ ಮಾಡಿಸ್ತೀವಿ ಫಸ್ಟ್ ಆಫ್ ಆಲು ಟ್ವೆಂಟಿ ಫೈವ್ ಡೇಸು ಆಫ್ಟರ್ ಟ್ವೆಂಟಿ ಫೈವ್ ಡೇಸ್ ಅವ್ರಿಗೆ ಲಾಂಗ್ ಟರ್ಮು ಎಜುಕೇಷನ್ ಇರುತ್ತೆ ಶಾರ್ಟ್ ಟರ್ಮು ಎಜುಕೇಷನ್ ಇರುತ್ತೆ ಮತ್ತು ಪಿ ಯು ಸಿ ಆಫ್ಟರ್ ಪಿ ಯು ಸಿ ಆಗಿರೋವರೆಗೂ ಅಷ್ಟೇ ಸೊ ನಾವು ಶಾರ್ಟ್ ಾಗಿ ಸೊ ಕ್ರ್ಯಾಶ್ ಕೋರ್ಸ್ ಕೊಡ್ತೀವಿ ಮೇಡಮ್ ಕಂಪ್ಲೀಟಾಗಿ ಈಗ ಕಾಂಪಿಟಿವ್ ಎಕ್ಸಾಮ್ಸ್ ಯಾವ ಥರ ಮಾಡಬೇಕು ಇಂಟಿಗ್ರೇಟೆಡ್ ಕೋರ್ಸಸ್ ಯಾವ ಥರ ಮಾಡ್ಕೋಬೇಕು ಅವರು ಈಗ ನೀ ನೀಟಿದೆ ಮೆಡಿಕಲ್ಗೆ ಹೋಗ್ತಾರೆ ಅಲ್ವಾ ಸೊ ಆಮೇಲೆ ಜೆ ಜೆ ಇದೆ ಅಡ್ವಾನ್ಸ್ಡ್ ಜೆ ಇ ಮೇನ್ಸ್ ಇದೆ ಸಿ ಇ ಟಿ ಇದೆ ಸೊ ಐ ಐ ಟಿ ಎಸ್ ಎನ್ ಐ ಐ ಟಿ ಐಸ್ಸು ಅದಕ್ಕೆಲ್ಲ ನಾವು ಕೋಚಿಂಗ್ ಕೊಡ್ತೀವಿ ಸೊ ಓವರ್ ಆಲ್ ಆಗಿ ಸೊ ಮಕ್ಕಳಿಗೆ ಹೆಲ್ ಹೆಲ್ಪ್ ಆಗಲಿ ಅಂತ ಹೇಳಿ ನಮ್ಮ ಕಡೆಯಿಂದ ನಮ್ಮ ತುಮಕೂರಲ್ಲಿ ಸೊ ಅಡ್ರೆಸ್ ಬಂದುಬಿಟ್ಟು ಗೂಳೂರಿಂದ ಸ್ವಲ್ಪ ಮುಂದೆ ಮೇಡಮ್ ವರಿನ್ ಇಂಟರ್ನ್ಯಾಷನಲ್ ಎಕ್ಸೆಲ್ ಅಕಾಡೆಮಿಕ್ಸ್ ಅಂತ ಹೇಳಿ ಓಕೆ ಫೈನ್ ವಿದ್ಯಾರ್ಥಿಗಳು ಆಫ್ಟರ್ ಟೆಂತ್ ಯಾರು ಇರ್ತಾರೆ ಸೊ ಅವರಿಗೆ ಒಂದು ರೀತಿಯಾದಂಥ ಬ್ರಿಡ್ಜ್ ಕೋರ್ಸ್ ಅಗತ್ಯ ಇರುತ್ತೆ ಸೊ ಅವರಿಗೆ ಎಲ್ಪ್ ಆಗುವಂಥ ಒಂದು ಉತ್ತಮವಾದಂತಹ ಕೆಲಸ ಇದು ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್ ಬೆಳಗ್ಗೆ ವೆರಿ ಗುಡ್ ಮೇಡಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಸಿಗ್ತಿದೆ ಪೇರೆಂಟ್ಸ್ ಬರ್ತಿದ್ದಾರೆ ಮೇಡಮ್ ನಾವು ನೀಟ್ ಮಾಡಿಸ್ಬೇಕು ಸೊ ಅವ್ರಿಗೆ ಯಾವ ತರ ನಾವು ನೀವು ಕೋಚಿಂಗ್ ಕೊಡ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಮತ್ತೆ ಇಲ್ಲಿ ಗೌರ್ಮೆಂಟು ಕಾಲೇಜಲ್ಲಿ ಓದ್ತಿರೋರು ಸರ್ವೋದಯ ಮತ್ತೆ ಪ್ರತಿ ಒಂದು ಕಾಲೇಜಲ್ಲಿ ಓದ್ತಿರೋರು ವಿಸಿಟ್ಗೆ ಬರ್ತಿದಾರಲ್ಲ ಬಿ ಎಸ್ ಬರ್ತಿದ್ದಾರೆ ಸೊ ಅವರೆಲ್ಲ ಅವರೆಲ್ಲ ಕೇಳ್ತಿದ್ದಾರೆ ಸೊ ಮತ್ತೆ ನಮ್ಮದು ಟೆಂತ್ ಮಕ್ಕಳಿಗೆ ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಮತ್ತೆ ಸ್ಟೇಟ್ ಸಿಲೆಬಸ್ ನಾವು ಒಂದಷ್ಟು ಬುಕ್ಸ್ ಮಾಡಿದ್ದೀವಿ ಮೇಡಮ್ ಅಂದರೆ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಬುಕ್ ಬುಕ್ಸ್ ಮಾಡಿದೀವಿ ನಾವು ಸೊ ಸೊ ಆ ಬುಕ್ಸ್ ಎಲ್ಲ ನಾವು ಪ್ರೊವೈಡ್ ಮಾಡ್ತೀವಿ ಫ್ರೀಯಾಗಿ ಫ್ರೀ ಕೌನ್ಸಿಲಿಂಗ್ ಫ್ರೀ ಪ್ರೊವೈಡ್ ಮಾಡ್ತೀವಿ ಮೇಡಮ್ ಬುಕ್ಸ್ ಅಲ್ಲಿ ನೋಡಿದ್ರಲ್ಲ ವೀಕ್ಷಕರೆ ಎಕ್ಸೆಲ್ ಸೊ ಸು ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಸೊ ಸ್ಟಾಲ್ ಇದೆ ಎಸ್ ತುಂಬ ಒಳ್ಳೆ ರೀತಿಯಾದಂತಹ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತಲೂ ಕೂಡ ಹೇಳಿದರು ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಓಕೆ ಎಸ್ ಇರಲಿ ಎಸ್ ವೀಕ್ಷಕರೇ ಎಸ್ ಬನ್ನಿ ಮುಂದಿನ ಸ್ಟಾಲ್ಗೆ ಹೋಗೋಣ ಯಾವುದಿದೆ ಎಲ್ಲಿಂದ ಬಂದಿದ್ದಾರೆ ಅಂತಲೂ ಕೂಡ ಕೇಳೋಣ ಬನ್ನಿ ಎಸ್ ವೀಕ್ಷಕರೇ ಮತ್ತೊಂದು ಸ್ಟಾಲ್ನ ಮುಂಭಾಗದಲ್ಲಿ ಇದ್ದೀನಿ ಎಸ್ ಇಲ್ಲಿ ನೋಡ್ತಾ ಇದ್ರೆ ಇದು ಹೆಣ್ಮಕ್ಳಿಗೆ ತುಂಬ ಪ್ರಿಯ ಆಗುವಂತಹ ಒಂದು ಸ್ಪಾಟ್ ಅಂತಲೇ ಹೇಳ್ಬೋದು ಒಂದು ಸ್ಟಾಲ್ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವರು ಇಯರಿಂಗ್ಸ್ನ ಇಷ್ಟಪಡ್ತಾರೆ ಮತ್ತು ಕೆಲವರು ಜ್ಯುವೆಲ್ಸ್ನ ಇಷ್ಟಪಡ್ತಾರೆ ಅಂದರೆ ತುಂಬ ಅಂದರೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನನ್ನ ಕಣ್ಣಿಗಂತೂ ಎಸ್ ಯಾವುದಾದ್ರು ಸ್ಟಾಲು ಸರ್ ಇದ್ದಾರೆ ಬನ್ನಿ ಕೇಳೋಣ ಸರ್ ನಮಸ್ತೆ ನಿಮ್ಮ ಹೆಸರು ಮೇಡಮ್ ನನ್ನ ಹೆಸರು ಕಿರಣ್ ನಾನು ಬೆಂಗಳೂರಿಂದ ಬಂದಿರೋದು ನಮ್ಮ ಜ್ಯುವೆಲ್ರಿ ಹೆಸರು ಅಕ್ಷಯ ಶುಭ್ರ ಆಭರಣ ಅಂತ ಹೇಳಿ ನಾವು ಪಾಸ್ಟ್ ಫೋರ್ ಇಯರ್ಸಿಂದ ನಾವು ತುಮಕೂರಲ್ಲಿ ಬರ್ತಾ ಇದ್ದೀವಿ ತುಮಕೂರಿನ ರೆಸ್ಪಾನ್ಸ್ ಚೆನ್ನಾಗಿದೆ ಜನಗಳು ನನ್ನ ಜ್ಯುವೆಲ್ರಿ ಎಲ್ಲ ಅಚ್ಚುಮೆಚ್ಚು ಅಂತ ಹೇಳಿ ಇಷ್ಟಪಡ್ತಾರೆ ಸೊ ರೆಗ್ಯುಲರ್ ಆಗಿ ಬರ್ತಾ ಇರ್ತಾರೆ ನನ್ನ ಪ್ರಾಡಕ್ಟ್ಸು ಎಲ್ಲ ಚೆನ್ನಾಗಿದೆ ಎಲ್ಲ ಸಿಲ್ವರ್ ಮೇಲೆ ಪ್ಯೂರ್ ಸಿಲ್ವರ್ ಮೇಲೆ ಗೋಲ್ಡ್ ಪಾಲಿಶು ನೈಂಟಿ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಯೂರಿಟಿನೂ ಬರುತ್ತೆ ಕ್ವಾಲಿಟಿ ಸರ್ವಿಸ್ ಎಲ್ಲ ಇದೆ ಮೇಡಮ್ ಓಕೆ ಎಸ್ ವೀಕ್ಷಕರೆ ಇದು ಪ್ಯೂರ್ ಗೋಲ್ಡ್ ಪ್ಯೂರ್ ಸಿಲ್ವರು ಅದ್ರ ಮೇಲೆ ಗೋಲ್ಡ್ ಪಾಲಿಶ್ ಇರುತ್ತೆ ನೋಡೋದಕ್ಕೆ ತುಂಬ ಲುಕ್ ಹಾಕಿ ಕೂಡ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿದೆ ಸರ್ ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸು ಹಾಗೆ ಪ್ರಗತಿ ಸುಗ್ಗಿಯಲ್ಲಿ ಭಾಗಿಯಾಗಿದ್ದು ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇದು ಒಂಥರ ನಮ್ಗೆ ಪುಣ್ಯ ಭಾಗ್ಯ ಅನ್ಬೋದು ಯಾಕೆಂತಂದರೆ ನಮಗೆ ತುಮಕೂರಿಗೆ ಬರೋದೆ ಅಂತ ಒಂದು ಉತ್ಸಾಹ ಖುಷಿ ಎಲ್ಲ ಇರುತ್ತೆ ಯಾಕೆಂದರೆ ನಮ್ಗೆ ಅಷ್ಟು ಒಳ್ಳೆ ರೆಸ್ಪಾನ್ಸ್ ಇದೆ ಸೊ ಇದು ಒಂದು ಆಪರ್ಚುನಿಟಿ ಒಂದು ಹೊಸ ನಮಗೆ ಪ್ರತಿ ವರ್ಷ ಈ ಥರ ಸಿಕ್ಕಿದಾಗ ನಾವು ಖಂಡಿತ ಬಂದು ಮಾಡಿಕೊಡ್ತೀವಿ ನಾವು ಇರೋದೇ ಹಂಗೆ ಒಂಥರ ಖುಷಿ ಆಗುತ್ತೆ ಇಲ್ಲಿ ತುಮಕೂರು ಬರೋದು ಅಂದರೆ ಭಾರಿ ಖುಷಿ ಆಗುತ್ತೆ ನಮಗೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಜನರಿಂದ ಮತ್ತಷ್ಟು ಸ್ಪಂದನೆ ಜಾಸ್ತಿ ಸಿಗ್ಲಿ ಥ್ಯಾಂಕ್ ಯು ಎಸ್ ವೀಕ್ಷಕ್ರೆ ಬನ್ನಿ ಮುಂದೆ ಹೋಗೋಣ ಇನ್ನು ಯಾವ್ಯಾವ ಸ್ಟಾಲ್ ಇದೆ ನೋಡೋಣ ಬನ್ನಿ ಎಸ್ ವೀಕ್ಷಕ್ರೆ ಮತ್ತೊಂದು ಸ್ಟಾಲ್ ನ ಮುಂಭಾಗದಲ್ಲಿ ಈಗ ನಾನಿದ್ದೀನಿ ಸರ್ ಇದಾರೆ ಬನ್ನಿ ಮಾತನಾಡಿಸೋಣ ಸರ್ ನಮಸ್ತೆ ನಮಸ್ತೆ ಸರ್ ಕಡೂರಿಂದ ಹೇಳಿ ನಾನು ಈ ಸ್ಟಾಲ್ ಅಲ್ಲಿ ಕುರ್ತಿ ಸೆಟ್ ಹಾಕಿದ್ದೀನಿ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇತ್ತು ಈ ಆಫರಲ್ಲಿ ನಾನು ಏಳ್ನೂರು ರೂಪಾಯಿ ಕೊಡ್ತಾಯಿದ್ದೀನಿ ಇದರಲ್ಲಿ ಕುರ್ತಿ ಮತ್ತು ಪ್ಯಾಂಟ್ ಸೆಟ್ ಬರುತ್ತೆ ನಿಮಗೆ ಕಲರು ಪೂರ್ತಿಯಾಗಿ ಗ್ಯಾರಂಟಿ ಇರುತ್ತೆ ಮತ್ತು ಅದೇ ರೀತಿ ಕಸ್ಟಮೈಸ್ಡ್ ಆಗಿ ನಾವು ಬ್ಲೌಸ್ನ ಸ್ಟಿಚ್ ಮಾಡಿಸಿದ್ವಿ ಬ್ಲೌಸಸಲ್ಲಿ ನಿಮಗೆ ಎಂಬ್ರಾಯ್ಡ್ರಿ ಬರುತ್ತೆ ವಿತ್ ಪೇಂಟಿಂಗ್ ಬರುತ್ತೆ ಮೇಡಮ್ ಆನ್ಲೈನ್ ಫೆಸಿಲಿಟಿ ಇದೆ ನೀವು ಯಾವಾಗ ಬೇಕಾದ್ರೂ ಕೊರಿಯರ್ ಮುಖಾಂತರ ತರಿಸ್ಕೋಬೋದು ಯಾವ್ದು ಡಿಸೈನ್ ಬೇಕಾದ್ರೂ ಇಷ್ಟ ಆದ್ರೂ ಕೂಡ ಓಕೆ ಸರ್ ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಭಾಗಿಯಾಗಿದ್ದು ನಿಮ್ಗೆ ಯಾವ ರೀತಿ ಅನ್ನಿಸ್ತಾ ಇದೆ ಸಾರ್ವಜನಿಕರ ಸ್ಪಂದನೆ ಎಷ್ಟು ಮಟ್ಟಿಗೆ ಸಿಕ್ಕಿದೆ ಖುಷಿ ಆಯಿತು ಮೇಡಮ್ ಇಲ್ಲಿ ಯಾವ ಥರ ಇದೆ ಅಂತಂದ್ರೆ ನಿಮ್ದು ಅರೇಂಜ್ಮೆಂಟ್ಸ್ ಅಂತೂ ಫಸ್ಟ್ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬಾ ಚೆನ್ನಾಗಿ ಮಾಡಿದಿರಾ ಇವತ್ತು ಮಧ್ಯಾಹ್ನ ಲಂಚ್ ಬೇರೆ ಅರೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು ತುಂಬ ಖುಷಿಯಾಯಿತು ಅರೇಂಜ್ಮೆಂಟ್ಸ್ ಅಂತೂ ಸೂಪರ್ ಮೇಡಮ್ ಒಳ್ಳೆ ವಾಕಿಂಗ್ ಕಸ್ಟಮರ್ಸ್ ತುಂಬ ಬರ್ತಿದ್ದಾರೆ ಮತ್ತೆ ನಮಗೆ ಆನ್ಲೈನ್ ಕಸ್ಟಮರು ತುಂಬ ಜನ ಆಗಿದ್ದಾರೆ ಮೇಡಮ್ ಇಲ್ಲಿಂದ ತುಂಬ ಸಂತೋಷ ಆಗ್ತಿದೆ ಈ ಇವೆಂಟ್ ಮಾಡಿದ್ದು ನಾನು ಮರೆಯೋಕ್ಕಾಗಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಇದೇ ರೀತಿಯಾಗಿ ಸಾರ್ವಜನಿಕರ ಸ್ಪಂದನೆ ಯಾವಾಗಲೂ ಹಿಂಗೆ ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ಎಸ್ ಬನ್ನಿ ವೀಕ್ಷಕ್ರೆ ನೆಕ್ಸ್ಟ್ ಸ್ಟಾಲ್ಗೆ ಹೋಗೋಣ ಎಸ್ ವೀಕ್ಷಕ್ರೆ ಮತ್ತೊಂದು ಸ್ಟಾಲ್ ನ ಮುಂಭಾಗದಲ್ಲಿ ಈಗ ನಾನಿದ್ದೀನಿ ಎಸ್ ನಾನು ಅಲ್ಲಿ ಎಲ್ರು ಮಾತಾಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಇಲ್ಲಿ ಮೇಡಮು ಎಷ್ಟು ಚೆನ್ನಾಗಿ ರೆಡಿ ಆಗ್ತಾ ಇದ್ರೆ ಗೊತ್ತಾ ಎಸ್ ಖುಷಿ ಆಗುತ್ತೆ ಹೌದು ಎಸ್ ಬನ್ನಿ ಇದು ಯಾವ ಸ್ಟಾಲು ಎಸ್ ತುಂಬಾ ಲುಕ್ ಆಗಿ ಈಗ ನಾವು ಚೆನ್ನಾಗಿ ಬರೀ ಡ್ರೆಸ್ ಹಾಕೊಂಡ್ರೆ ಮಾತ್ರ ಆಗಲ್ಲ ಸೊ ಅದಕ್ಕೆ ತಕ್ಕನಾಗಿ ಬ್ಯಾಗ್ಗಳು ಕೂಡ ಇರಬೇಕಾಗುತ್ತೆ ಸೊ ಬನ್ನಿ ಇಲ್ಲಿ ಯಾವ್ಯಾವ ರೀತಿಯಾದಂತಹ ಬ್ಯಾಗ್ಗಳಿದಾವೆ ಅಂತ ಹೇಳಿ ಕೇಳ್ತಾ ಇದ್ದೀನಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ವಿನಂತ ಮೇಡಮ್ ಇಲ್ಲಿಂದ ಬಂದಿದ್ದೀರಾ ನಾವು ಬೇಲೂರಿಂದ ಬಂದಿರೋದು ಓಕೆ ಫೈನ್ ಯಾವ್ಯಾವ ರೀತಿಯಾದಂಥ ಬ್ಯಾಗ್ಸ್ಗಳು ಸಿಗ್ತಾ ಇದೆ ಮ್ಯಾಮ್ ಹ್ಯಾಂಡ್ ಬ್ಯಾಗ್ಸು ಕ್ಲಚಸ್ಸು ತುಂಬಾ ವೆರೈಟಿಸ್ ಇದೆ ಮೇಡಮ್ ಬ್ಯಾಗ್ಸ್ ಫೈನ್ ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಭಾಗಿಯಾಗಿದ್ದು ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ ನಿಮಗೆ ಬೆಳಗ್ಗೆಯಿಂದ ಜನರ ಸ್ಪಂದನೆ ಯಾವ ರೀತಿಯಾಗಿ ಸಿಕ್ಕಿದೆ ಮ್ಯಾಮ್ ಚೆನ್ನಾಗಿದೆ ಬೆಳಗ್ಗೆ ಎಷ್ಟು ಜನ ಇರಲ್ಲ ಸಂಜೆ ಜಾಸ್ತಿ ಜನ ಬರ್ತಾರೆ ತುಂಬ ಆಯಿತು ಮೇಡಮ್ ನನಗೆ ಎಂಟ್ರಿನೇ ಕಲರ್ಫುಲ್ಲಾಗಿತ್ತು ಭಾಳ ಆಯಿತು ನಮಗೆ ಆ್ಯಕ್ಚುಲಿ ನಾಳೆ ಸಂಕ್ರಾಂತಿ ಅನ್ನೋದಕ್ಕಿಂತ ಐವತ್ತೇ ನಾವು ಹಬ್ಬ ಆಚರಿಸ್ತಿದ್ದೀವಿ ಅನ್ನೋಷ್ಟು ಖುಷಿಯಾಗ್ತಿದೆ ನನಗೆ ಆ್ಯಂಡ್ ಒನ್ ಥಿಂಕ್ ನಾವು ಮನೆಯಲ್ಲಿ ಮಾತ್ರ ಹಬ್ಬ ಆಚರಿಸ್ತಾ ಇಲ್ಲ ನಮಗೆ ಗೊತ್ತಿಲ್ಲದಲ್ಲೇ ಇರೋವಂತಹ ಎಷ್ಟೋ ಜನರು ಮಧ್ಯೆ ಇದ್ದು ನಾವು ಒಟ್ಟಿಗೆ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಸೊ ಹೌ ಡು ಯು ಫೀಲ್ ತುಂಬ ಆಗ್ತಿದೆ ಮೇಡಮ್ ನನಗೆ ನೀವಲ್ಲಿ ನೀವು ಆರ್ಗನೈಸ್ ಮಾಡಿರೋ ರೀತಿ ಎಲ್ಲ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಿದೆ ಫೈನ್ ಥ್ಯಾಂಕ್ ಯು ಮ್ಯಾಮ್ ಇದೇ ರೀತಿಯಾಗಿ ನಿಮಗೂ ಕೂಡ ಜನರ ಸ್ಪಂದನೆ ಮತ್ತಷ್ಟು ಸಿಗ್ಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಎಸ್ ವೀಕ್ಷಕರೇ ಮತ್ತೊಂದು ಸ್ಟಾಲ್ನ ಮುಂಭಾಗದಲ್ಲಿದ್ದೀನಿ ಸೀರೆಗಳಿಗೆ ಫೇಮಸ್ ಆಗಿರೋ ಅಂತಹ ಇಳಕಲ್ ಸ್ಯಾರಿಗಳಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಎಸ್ ಆಫ್ಕೋರ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಎಸ್ ಬನ್ನಿ ಇಲ್ಲಿ ಮೇಡಮ್ ಇದ್ದಾರೆ ಎಲ್ಲಿಂದ ಬಂದಿದ್ದಾರೆ ಪ್ರಗತಿ ಸಂಕ್ರಾಂತಿ ಸುಗ್ಗಿ ಅವರಿಗೆ ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ ಜೊತೆಗೆ ಇಲ್ಲಿ ಸೀರೆಗಳಷ್ಟೇ ಅಲ್ಲ ಆಭರಣಗಳಂತೂ ಎಕ್ಸ್ಟ್ರಾಡಿನರಿ ಆಗಿದೆ ಸೊ ಈಗ ಎಲ್ಲ ಹೆಂಗಂದರೆ ಫ್ಯಾಷನ್ ಅಂತ ಹೇಳಿ ಎಲ್ಲರೂ ಕೂಡ ಫ್ಯಾಷನ್ ಆಗೇ ಹೊಂದ್ಕೊಂಡು ಹೋಗ್ತಾ ಇರೋವಂಥ ಸಲುವಾಗಿ ಅದಕ್ಕೆ ತಕ್ಕಂಗೆ ನಾವು ಯಾವ ಥರ ಡ್ರೆಸ್ ಹಾಕ್ತೀವಿ ಅದಕ್ಕೆ ನಾವು ಮ್ಯಾಚ್ ಆಗೋ ರೀತಿಯಲ್ಲಿ ಕೂಡ ನಾವು ಇಯರಿಂಗ್ಸ್ ಮತ್ತು ಸರಗಳನ್ನ ಕೂಡ ಹಾಕೋಬಹುದು ಅದು ಕೂಡ ಎಕ್ಸ್ಟ್ರಾಡಿನರಿ ಆಗಿದೆ ಸಕ್ಕದಾಗಿದೆ ಎಸ್ ಬನ್ನಿ ಮೇಡಮ್ ಮಾತನಾಡಿಸೋಣ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರೇಖಾ ಕುಮಾರ್ ಅಂತ ಹೇಳಿ ಇಲ್ಲಿಂದ ಬಂದಿದ್ದೀರಾ ಮೇಡಮ್ ತುಮಕೂರೇ ನನ್ನ ಎಸ್ ಐ ಟಿನಲ್ಲಿ ನಲ್ಲಿ ಸ್ವದೇಶಿ ಕುಟೀರ ಇದೆ ಎಸ್ ಐ ಟಿ ತುಮಕೂರು ಏಯ್ತ್ ಕ್ರಾಸ್ ಅಲ್ಲಿ ಹೇಗನಿಸ್ತಾ ಇದೆ ಪ್ರಗತಿ ಸಂಕ್ರಾಂತಿ ಸುಗ್ಗಿ ಚೆನ್ನಾಗಿದೆ ಮೇಡಮ್ ಫ್ಲೋಟಿಂಗ್ ಇದೆ ನಿನ್ನೆಯಿಂದ ಕಸ್ಟಮರ್ಸ್ ಬರ್ತಾ ಇದ್ದಾರೆ ಒಳ್ಳೆ ರೆಸ್ಪಾಂಡ್ ಇದೆ ನೋಡ್ತಿದ್ದಾರೆ ನನಗೆ ಎಂಕ್ವೈರೀಸು ಬರ್ತಾ ಇದೆ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಸೊ ಇಲ್ಲಿ ನಾನು ಕೇಳಬಹುದಾ ಇದು ಆಭರಣಗಳು ನಾವೆಲ್ಲೂ ಕೂಡ ಹೊರಗಡೆ ನೋಡಿರಲ್ಲ ಸೊ ಇದು ಯಾವ ರೀತಿಯಾದದ್ದು ಅಂತ ಹೇಳಿ ಕೇಳಬಹುದಾ ಖಂಡಿತ ಇದು ಅಪ್ಪಟ ಮಣ್ಣಿನಲ್ಲೇ ಮಾಡುವಂತ ಆಭರಣ ಅದಕ್ಕೆ ಹಾಕುವಂಥ ದಾರ ಬೇರೆ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲವೂ ಕೂಡ ಮಣ್ಣೆ ಮಣ್ಣಿಂದಲೇ ಆ ಆಭರಣಗಳನ್ನು ತಯಾರಿಸುವಂಥದ್ದು ನನ್ನ ತಂಗಿ ಮಾಡ್ತಾಳೆ ಹೇಮ ಅಂತೇಳಿ ಭಾಳ ಅದ್ಭುತವಾಗಿ ಮಾಡ್ತಾಳೆ ಅವಳು ಡಬಲ್ ಡಿಗ್ರಿ ಹೋಲ್ಡ್ರಾದ್ರೂ ಅವಳು ಪ್ಯಾಷನ್ ಆಗಿ ಮಣ್ಣಿನ ಆಭರಣಗಳನ್ನು ಮಾಡಬೇಕು ಅಂತೇಳಿ ಮಾಡ್ತಾ ಇದ್ದಾಳೆ ಎಸ್ ಖಂಡಿತವಾಗ್ಲೂ ಇಲ್ಲಿ ನೋಡ್ತಾ ಇದ್ರೆ ಆಗುತ್ತೆ ಆ್ಯಂಡ್ ಒಂದು ನಾನು ನಾನು ಕೂಡ ನಿಮಗೆ ಒಂದನ್ನು ತೋರಿಸ್ತೀನಿ ನೋಡಬಹುದು ನೀವು ಎಷ್ಟು ಲುಕ್ಕಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಇದು ಮಣ್ಣಿನಲ್ಲೇ ತಯಾರಾಗಿರುವಂತಹ ಒಂದು ಆಭರಣ ನೋಡಬಹುದು ನೀವು ಅದಕ್ಕೆ ಕಲರ್ ಕೋಟಿಂಗು ಅಷ್ಟೇ ಎಷ್ಟು ಚೆನ್ನಾಗಿ ಮ್ಯಾಚ್ ಮಾಡಿದ್ದಾರೆ ಇದು ಮಣ್ಣಿನಲ್ಲಿ ಮಾಡಿದೆ ಅಂತ ಅನ್ನಿಸೋದಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಲುಕ್ಕಾಗಿ ಕೂಡ ಕಾಣಿಸ್ತಾ ಇದೆ ನೋಡಿ ಎಸ್ ಹಾಗೆ ನಾನು ಕೂಡ ವೇರ್ ಮಾಡಿರೋದು ಕೂಡ ಅದೇ ಬಟ್ ನನಗಂತೂ ಇದು ತುಂಬ ಅಂದರೆ ತುಂಬ ಸಕ್ಕದಂದರೆ ಇಷ್ಟ ಆಗಿದೆ ಸೊ ಹಾಗಾಗಿ ಇದನ್ನು ಮಾಡೋದಕ್ಕೆ ನಾವು ವೇರ್ ಮಾಡಿದಾಗ ಎಷ್ಟು ಖುಷಿ ಪಡ್ತೀವಿ ಬಟ್ ಅವರ ತಾಳ್ಮೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಸೊ ಒಂದು ಚೂರು ಏನಾದರೂ ಮಣ್ಣಲ್ಲಿ ಮಾಡ್ತಾ ಅದೇನಾದರೂ ಆಯಿತು ಅಥವಾ ಅದು ಬೇರೆ ಶೇಪಿಗೆ ಬಂತು ಸೊ ಏನೋ ಒಂದು ಥಾಟಲ್ಲಿ ಯಾವುದೋ ಒಂದು ಡಿಸೈನ್ ಕೊಡಬೇಕು ಅಂತ ಹೇಳಿ ಒಂದು ಡಿಸೈನಲ್ಲಿ ಮಾಡ್ತಾ ಇರ್ತಾರೆ ಅದು ಬೇರೆ ಏನಾದರೂ ಆದರೆ ಸೊ ಎಷ್ಟು ಶ್ರಮ ಇರುತ್ತೆ ಎಷ್ಟು ತಾಳ್ಮೆ ಇರುತ್ತೆ ಎಸ್ ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಅಲ್ವಾ ಬಟ್ ಆರ್ಡಿನರಿ ಆಗಿದೆ ಈ ಒಂದು ಸ್ಟಾಲ್ ಮಾತ್ರ ಸೊ ಖುಷಿ ಆಗ್ತಾ ಇದೆ ಹಾಗೆ ಜನರ ರೆಸ್ಪಾನ್ಸ್ ಈ ಒಂದು ಆವರಣಕ್ಕೆ ಯಾವ ರೀತಿಯಾಗಿದೆ ಮೇಡಮ್ ಬಾ ಜನಗಳು ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಮಣ್ಣಿಂದ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಅಷ್ಟು ಆಶ್ಚರ್ಯ ಆಗ್ತಿದೆ ಅವ್ರಿಗೆ ಯಾಕೆಂದರೆ ಅದು ಫಿನಿಷಿಂಗ್ ಆ ಥರ ಬಂದಿದೆ ಚಿನ್ನದ ಥರ ಕಾಣ್ತಾ ಇದೆ ಅವ್ರಿಗೆ ಅದಕ್ಕೆ ಅವ್ರು ಕೇಳ್ತಿದ್ದಾರೆ ಇದು ಮಣ್ಣಿಂದು ನಿಜವಾಗ್ಲೂ ನೀವೇ ಮಾಡಿರೋದು ಅಂತ ಕೇಳ್ತಿದ್ದಾರೆ ಆ ಮಟ್ಟಕ್ಕೆ ರೆಸ್ಪಾನ್ಸ್ ಇದೆ ಯಾಕೆಂದರೆ ನಾವು ಇಲಿಕಲ್ ಸೀರೆ ಮಾರೋದ್ರಿಂದ ನಮ್ಮ ಸ್ವದೇಶಿಗರಿಗೆ ಬೆಂಬಲ ಕೊಡಬೇಕು ಅನ್ನೋ ಉದ್ದೇಶದಿಂದ ಇಲಿಕಲ್ ಸ್ಟಾರ್ಟ್ ಮಾಡಿದ್ದು ನಾವು ಸೊ ಹ್ಯಾಂಡ್ಲೂಮ್ಸು ಕೈಮಗ್ಗದ ಸೀರೆ ಜೊತೆಗೆ ಈ ಇಲ್ ದೊರೆಕೊಟ್ಟ ಆಭರಣ ಅದ್ಭುತವಾಗಿ ರೆಸ್ಪಾನ್ಸ್ ಚೆನ್ನಾಗಿ ಆಗ್ತಾ ಇದೆ ಫೈನ್ ಎಸ್ ಇದೇ ರೀತಿಯಾಗಿ ರೆಸ್ಪಾನ್ಸು ನಿಮಗೆ ಜನರಿಂದ ಸಿಗಲಿ ಅಂತ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮಗೆ ಈ ಅವಕಾಶ ಕೊಟ್ಟಿದ್ದಂತಹ ಪ್ರಗತಿ ಚಾನಲ್ನ ಶಿಲ್ಪಾ ಮೇಡಮ್ ಅವ್ರಿಗೂ ಕೂಡ ನಾವು ಈ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಹಾಗೆ ಅವರಿಗೆ ಇನ್ನೊಂದು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಮಹಿಳೆಯರಿಗೆ ಜಾಸ್ತಿ ಉತ್ತೇಜನ ಕೊಟ್ಟು ಮಹಿಳೆಯರನ್ನು ಸ್ವಾವಲಂಬಿ ಬದುಕಿಗೆ ಕರ್ಕೊಂಡು ಹೋಗುವಂಥ ಕೆಲಸ ಶಿಲ್ಪ ಅವ್ರು ಇನ್ನೂ ಹೆಚ್ಚಿನದ ಮಟ್ಟದಲ್ಲಿ ಮಾಡಲಿ ಮತ್ತು ಅವರು ಮುಂದಿನ ಸರಿ ಬಾರಿ ಹಾಕೋವಾಗ ಇನ್ನೂ ಅನುಕೂಲ ಮಾಡಿಕೊಟ್ಟು ಹೆಣ್ಮಕ್ಳನ್ನು ಬೆಳೆಸಲಿ ಅಂತೇಳಿ ಈ ಮೂಲಕ ನಾನು ಶಿಲ್ಪಾ ಮೇಡಮ್ ಅವ್ರನ್ನೂ ಕೂಡ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರಗತಿ ಪ್ರಗತಿ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದವರೆಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ ಮತ್ತೊಂದು ಸ್ಟಾಲ್ನ ಒಳಭಾಗದಲ್ಲಿ ಈಗ ನಾನಿದ್ದೀನಿ ಶ್ರೀದೇವಿ ವೈದ್ಯಕೀಯ ಮತ್ತು ಸಂಶೋಧನಾ ಆಸ್ಪತ್ರೆ ಎಸ್ ಬನ್ನಿ ಇಲ್ಲಿ ಡಾಕ್ಟರ್ ಇದ್ದಾರೆ ಏನಿದು ಸ್ಟಾಲ್ಸ್ಗಳಿರಬೇಕಾದ್ರೆ ಇರಬೇಕಾದ್ರೆ ಇಲ್ಲಿ ಶ್ರೀದೇವಿ ಮಹಾವಿದ್ಯಾಲಯ ಜೊತೆಗೆ ಸಂಶೋಧನಾ ಆಸ್ಪತ್ರೆಯವರು ಇದ್ದಾರೆ ಎಸ್ ಏನು ಪ್ರೊವೈಡ್ ಮಾಡ್ತಾ ಇದ್ದಾರೆ ಇಲ್ಲಿ ಸಾರ್ವಜನಿಕರಿಗೆ ಅಂತ ಕೂಡ ಕೇಳೋಣ ಸರ್ ನಮಸ್ತೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ನವೀನ್ ಪಾಟೀಲ್ ಅಂತ ಫಿಸಿಷಿಯನ್ ನಾನು ಎಮ್ ಡಿ ಮೆಡಿಸಿನ್ ಮೇನ್ ಪರ್ಪಸ್ ಈ ಥರ ಸ್ಟಾಲ್ ಆಗೋದಂತಂದರೆ ಲೈಕ್ ನಮ್ಮ ಕಾಲೇಜಲ್ಲಿ ಎಲ್ಲ ಥರದ ಲೈಕ್ ಸೂಪರ್ ಸ್ಪೆಷಾಲಿಟಿ ಲೈಕ್ ನ್ಯೂರೋ ಸರ್ಜರಿ ಕಾರ್ಡಿಯೋಲಜಿ ಆಗಲಿ ಆಂಕಾಲಜಿ ಆಗಲಿ ಎಲ್ಲ ಒನ್ ಸ್ಟಾಪ್ ಥರ ಲೈಕ್ ಏನೇ ಡಿಸೀಸ್ ಇದ್ರೂ ನಮ್ಮ ಕಾಲೇಜಲ್ಲಿ ಅವೈಲೇಬಲ್ ಇದ್ದಾಗ ಟ್ರೀಟ್ಮೆಂಟು ಸೊ ನಿಮಗೆ ಬೆಂಗಳೂರು ಹೋಗೋದಾಗಲಿ ಬೇರೆ ಕಡೆ ಸ ಇದನ್ನೇ ಬರೋ ಸಮಸ್ಯೆನೇ ಬರೋಲ್ಲ ಸೊ ಎಲ್ಲ ಬ್ರಾಂಚಸ್ಸು ಸ್ಪೆಷಾಲಿಟೀಸ್ ಸೂಪರ್ ಎಲ್ಲವೂ ಇದೆ ನಮ್ಮ ಹತ್ರ ಸೊ ಇದೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಇದು ಒಂಥರ ಒಂದು ಕ್ಯಾಂಪ್ ಮಾಡಿದ್ವಿ ನಾವು ಆಮೇಲೆ ಲೈಕ್ ಇಲ್ಲಿ ಬಂದವರಿಗೆ ಲೈಕ್ ಫ್ರೀ ಜಿ ಆರ್ ಬಿ ಎಸ್ ಬಿ ಪಿ ಚೆಕ್ ಮಾಡಿಬಿಟ್ಟು ಏನು ತೊಂದರೆ ಇದ್ದರೆ ಇಮಿಡಿಯೇಟ್ಲಿ ಅವರಿಗೆ ಇಂಟರ್ವೆನ್ಷನ್ಗೆ ಹೇಳ್ತಾ ಇದೀವಿ ಹೇಗೆ ಸಿಗ್ತಾ ಇದೆ ಸಾರ್ವಜನಿಕರ ರೆಸ್ಪಾನ್ಸ್ ಬೆಳಿಗ್ಗೆಯಿಂದ ಯಾವ ರೀತಿಯಾಗಿ ಅರೌಂಡ್ ಆಲ್ಮೋ ಆಲ್ಮೋಸ್ಟ್ ನೂರು ಜನ ಬಂದಿದ್ದಾರೆ ಅದರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನರಿಗೆ ಇಂಟರ್ವೆನ್ಷನ್ ಬೇಕೇ ಬೇಕು ಅವರಿಗೆ ಗೊತ್ತಿಲ್ಲಕ್ಕೆ ಅವ್ರಿಗೊಂದು ಪ್ರಾಬ್ಲಮ್ ಇದೆ ಅಂತ ಲೈಕ್ ಶುಗರ್ ಜಾಸ್ತಿ ಇದೆ ಬಿ ಪಿ ಜಾಸ್ತಿ ಇದೆ ಹಾಗೆ ಅವ್ರಿಗೆ ಅಡ್ವೈಸ್ ಮಾಡಿಬಿಟ್ಟು ಬರ್ಕೊಡ್ತೀವಿ ಈ ಥರ ಹೋಗಿ ಈ ರೂಮ್ ನಂಬರಿಗೆ ಹೋಗಿ ಅಲ್ಲಿ ತೋರಿಸಿ ಮತ್ತು ಮುಂದೆ ಚಿಕಿತ್ಸೆ ಪಡೀರಿ ಅಂತ ಸೊ ದಟ್ ಇದು ಇದೇ ಥರ ಹೋದರೆ ಲೈಕ್ ವಿ ಕ್ಯಾನ್ ಬ್ರಿಂಗ್ ಲೈಕ್ ಒಳ್ಳೆ ಅವೇರ್ನೆಸ್ ಇರ್ಬೋದು ಅಂತ ಇದೊಂದು ಅದು ಮುಖ್ಯ ಇರೋದು ನಮ್ದು ಸರ್ ನೀವು ಬೇರೆ ಕಡೆ ಹೋಗಿರ್ತೀರ ಹೆಲ್ತ್ ಕ್ಯಾಂಪ್ಸ್ನೆಲ್ಲ ಅಟೆಂಡ್ ಮಾಡಿರ್ತೀರಾ ಆದರೆ ಇದು ಸಂಕ್ರಾಂತಿ ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಈ ಒಂದು ಸ್ಟಾಲ್ನ ಹಾಕೊಂಡಿದ್ದು ಹಾಗೆ ನಿಮ್ಗೆ ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ ಅಂತ ಅದು ಏನಂದರೆ ಲೈಕ್ ತುಂಬ ಲೈಕ್ ಸಂತೋಷ ಆಗ್ತಾ ಇದೆ ಇದು ಇದೊಂದು ಅಟ್ಮಾಸ್ಫಿಯರ್ ನೋಡಿದ್ರೆ ಎಲ್ಲೋ ಒಂದು ಸಂತೋಷ ಇದೆ ಇದರಲ್ಲಿ ನಾವು ಯಾವುದೋ ಒಂದು ಹೆಲ್ತ್ ಇಶ್ಯೂಅನ್ನು ಸಫರ್ ಆಗಿಬಿಟ್ಟು ಮುಂದೆ ಏನೂ ತೊಂದರೆ ಆಗಬಾರ್ದು ಈ ಸಂಕ್ರಾಂತಿಯಿಂದ ನಾವೊಂದು ಗುಡ್ ಹೆಲ್ತ್ನ ಮೇಂಟೈನ್ ಮಾಡಬೇಕು ತೊಂದರೆ ಇದೆ ಇಮಿಡಿಯೇಟ್ಲಿ ಇಂಟರ್ವೆನ್ಷನ್ ಮಾಡಬೇಕಂತ ನಾವು ಇದೊಂದು ಅವೇರ್ನೆಸ್ ಕ್ಯಾಂಪ್ನ ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಎಸ್ ಮತ್ತೊಂದು ಸ್ಟಾಲ್ನ ಒಳಭಾಗದಲ್ಲಿ ನಾನು ಇದ್ದೀನಿ ಎಸ್ ಬಂದರೆ ನೀವಿಲ್ಲಿ ಸಾರಿನ ತಗೋಬೋದು ಅದಕ್ಕೆ ಮ್ಯಾಚಿಂಗ್ ಆಗಿರೋಂತಹ ಜುವೆಲ್ಸ್ನ ಕೂಡ ನೀವಿಲ್ಲೇ ಮ್ಯಾಚ್ ಮಾಡ್ಕೋಬೋದು ಎಸ್ ಬನ್ನಿ ಮೇಡಮ್ ಇದನ್ನೇ ಮಾತನಾಡಿಸ್ತಾ ಇದ್ದೀನಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಸ್ಯಾಮ್ ನನ್ನ ಹೆಸರು ಸ್ವಾತಿ ಅಂತ ಎಲ್ಲಿಂದ ಬಂದಿದ್ದೀರಾ ನಾನು ತುಮಕೂರ ಮ್ಯಾಮ್ ಪ್ರಾಪರ್ಸ್ ಸಿದ್ಕಂಗ್ ಎಕ್ಸ್ಟೆನ್ಷನ್ ಸೆಕೆಂಡ್ ಮೈನ ನಾನು ನೈಂಟಿ ಟೂ ಪಾಯಿಂಟ್ ಫೈವ್ ಪ್ಯೂರ್ ಸಿಲ್ವರ್ ಆರ್ಟಿಕಲ್ಸ್

ನಮ್ಮ ಪ್ರಗತಿ ಅವರು ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಯೂಸ್ ಆಯಿತು ಅವರು ಸ್ಟಾಲ್ ಮಾಡಿ ಅಂತ ಹೇಳಿದಾಗ ನಾವು ಫಸ್ಟ್ ಒಪ್ಕೊಂಡ್ವಿ ಅವ್ರ ಇಂಟೆನ್ಷನು ತುಂಬ ಚೆನ್ನಾಗಿದೆ ಮಕ್ಕಳಿಗಾಗಲಿ ಎಜುಕೇಷನ್ ಥರನೂ ಇದೆ ಸಂಕ್ರಾಂತಿ ಏನಂತ ಗೇಮ್ಸಿಂದ ಪ್ರತಿಯೊಂದು ಸಂಕ್ರಾಂತಿಯಿಂದ ಏನಂತ ಮಕ್ಕಳಿಗೆ ಪ್ರತಿಯೊಂದು ಏನೇನು ಸಂಕ್ರಾಂತಿಗೆ ಒಂದು ಕೈಟ್ ಫ್ಲೈಟ್ ಆಗಿರ್ಬೋದು ಬಣಕೆ ಹೊಡೆಯೋದು ಕಬ್ಬೆ ತಿನ್ನೋದು ಪ್ರತಿಯೊಂದು ತುಂಬ ಚೆನ್ನಾಗಿ ಅವ್ರು ಹೇಳ್ತಿದ್ದಾರೆ ತುಂಬ ಮಕ್ಕಳಿಗೂ ತುಂಬ ಎಜುಕೇಟೆಡ್ ಥರ ಆಯಿತು ನಮಗೂ ತುಂಬ ಆಯಿತು ನಮಗೂ ಒಂದು ಶೋ ಆಫ್ ಆಯಿತು ಎಷ್ಟೋ ಜನ ತುಮಕೂರು ಅವ್ರಿಗೆ ಗೊತ್ತೇ ಇಲ್ಲ ನಾವು ನಾವು ಮಾಡ್ತಿದ್ದೀವಿ ಅನ್ನೋದು ಸೊ ನಮಗೊಂದು ಪ್ಲ್ಯಾಟ್ಫಾರ್ಮ್ ಆಯಿತು ಅವರಿಂದ ತುಂಬಾ ಯೂಸ್ ಆಯಿತು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಜನರ ಸ್ಪಂದನೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಮ್ಯಾಮ್ ನಿಮಗೆ ಮ್ಯಾಮ್ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಇಲ್ಲೂ ಸಹ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಿದ್ದಾರೆ ಆರ್ಗನೈಸೇಷನ್ ಅಂತೂ ತುಂಬ ಚೆನ್ನಾಗಿದೆ ಎಲ್ಲ ಥರ ಫೆಸಿಲಿಟೀಸ್ ಮಾಡಿದ್ದಾರೆ ಏನು ಪ್ರಾಬ್ಲಮ್ ಇಲ್ಲ ಮ್ಯಾಮ್ ಥ್ಯಾಂಕ್ ಯು ಇದೇ ರೀತಿಯಾಗಿ ಜನರ ಮತ್ತಷ್ಟು ಸಾಕಷ್ಟು ಸ್ಪಂದನೆ ನಿಮಗೆ ಸಿಗಲಿ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಿಕ್ರೆ ಸೊ ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಕೇವಲ ಬಟ್ಟೆ ಆಭರಣಗಳು ಇವಿಷ್ಟು ಇದ್ರೇನೆ ಅದು ಸಾಕಾಗಲ್ಲ ಸ್ಟಾಲ್ ಅಂತ ಅಂದಿದ ತಕ್ಷಣ ಬರೋರೆಲ್ಲರೂ ಕೂಡ ತಿನ್ನೋಕೆ ಏನಿದೆ ಅಂತ ಹೇಳಿ ಹುಡುಕ್ತಾ ಇರ್ತಾರೆ ಇಲ್ಲಿ ತಿನ್ನೋಕೆ ಸಾಕಷ್ಟು ವೆರೈಟೀಸ್ ಇದೆ ಬನ್ನಿ ಇವ್ರು ಎಲ್ಲಿಂದ ಬಂದಿದ್ದಾರೆ ಅಂತ ಕೇಳ್ತಾ ಇದೀನಿ ಸರ್ ನಮಸ್ತೆ ನಿಮ್ಮ ಹೆಸರು ಸಿಂಗ್ ಬಂದಿದ್ದೀರಾ ತುಮಕೂರಿಂದ ರಾಜಸ್ಥಾನ ಸ್ಪೆಷಲ್ ಐಟಮ್ ರಾಜಸ್ಥಾನ ಆಗಲಿ ಗುಜರಾತ್ ಸ್ಪೆಷಲ್ ಐಟಮ್ಸ್ ಎಲ್ಲ ಪ್ಯಾಕಿಂಗ್ ಐಟಮ್ ಪ್ಲಸ್ ಕಿಸ ಮಸಾಲ ಪಾಪಡ ಎಲ್ಲ ಸ್ಪೆಷಲ್ ಐಟಮ್ಸ್ ಇರುತ್ತೆ ಎಲ್ಲ ನೀವೇ ತಯಾರು ಮಾಡ್ತೀರಾ ಸರ್ ಓನ್ ಫುಲ್ ಓನ್ ಮನಿ ಎಲ್ಲ ಹೇಗೆ ಸಿಗ್ತಾ ಇದೆ ರೆಸ್ಪಾನ್ಸ್ ಹೇಗೆ ಸಿಗ್ತಾ ಇದೆ ಜನರ ರೆಸ್ಪಾನ್ಸ್ ಮೇಡಮ್ ಸೂಪರ್ ಆಗಿದೆ ರೆಸ್ಪಾನ್ಸ್ ಎಲ್ಲ ನನ್ನಿಂದ ನೋಡ್ತಾ ಇದೀವಿ ಸೂಪರ್ ಆಗಿದೆ ಇವತ್ತು ಬೆಳಗ್ಗೆಯಿಂದ ಚೆನ್ನಾಗಿದೆ ಅಂತ ಹೇಳ್ತಾ ಇದೀವಿ ನಾವು ಸೊ ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ಭಾಗಿಯಾಗಿದ್ದು ನಿಮ್ಗೆ ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ ತುಂಬಾ ಚೆನ್ನಾಗಿ ಖುಷಿ ಕೊಡ್ತಾ ಇದೆ ಮೇಡಮ್ ಎಲ್ಲ ಫಸ್ಟ್ ಟೈಮ್ ಈ ತರ ತುಮಕೂರಲ್ಲಿ ಎಕ್ಸಿಬಿಷನ್ ನೋಡ್ತಾ ಇದ್ದೀವಿ ನಾವಂತೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ಪ್ಲಸ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ ನಮಗೆಲ್ಲರ ಕಡೆಯಿಂದ ಇಲ್ಲಿ ನಾನು ನೋಡಿದೆ ನೀವು ತಿನ್ನೋದ್ರ ಜೊತೆಗೆ ಇಲ್ಲಿ ಏನು ಗಾಗಲ್ಸ್ ಎಲ್ಲವೂ ಕೂಡ ಹಾಕೊಂಡಿದ್ರೆ ಏನಿದ್ರು ಸ್ಪೆಷಲ್ ಅಂತ ಸ್ಪೆಷಲ್ ಒನ್ ಸ್ಪೆಷಲ್ ಅಂತ ಇದೆಲ್ಲ ಒಂದ್ ಕಡೆ ಎಲ್ಲ ಒಂಥರ ಇರಲಿ ಅಂತ ಮೇಡಮ್ ಐಟಮ್ ಒಂದ್ ಸ್ವಲ್ಪ ತಿನ್ನೋಕೆ ಬಂದವರು ಕೂಡ ಗಾಗಲ್ಸ್ ನ ಒಂದು ತಗೊಂಡ್ ಹಾಕೊಂಡು ತಿನ್ಲಿ ಅಂತ ಹೇಳಿ ನಿಮ್ಮ ಒಂದು ಐಡಿಯಾ ಇರುತ್ತೆ ಆಗ್ರಾಯಿಂದ ಇಂದ ಸ್ಪೆಷಲ್ ಪೇಟಾ ಐಟಮ್ ಎಲ್ಲ ಇರುತ್ತೆ ಆಮೇಲೆ ಗುಜರಾತಿ ಐಟಮ್ಸ್ ಎಲ್ಲ ಕಾಮನ್ ಸ್ಪೆಷಲ್ ಇರುತ್ತೆ ಕಾಕ್ರಾ ಸ್ಪೆಷಲ್ ಹೋಮ್ ಮೇಡ್ ಐಟಮ್ ಮೇಡಮ್ ಹೋಮ್ ಮೇಡ್ ಐಟಮ್ ಇರುತ್ತೆ ಇದೆಲ್ಲ ಫುಲ್ ಹೋಮ್ ಮೇಡ್ ಐಟಮ್ಸ್ ಮನೆಯಲ್ಲೇ ಮಾಡಿರುವಂಥ ತಯಾರಿ ಐಟಮು ಎಲ್ಲ ತುಂಬ ಚೆನ್ನಾಗಿರುತ್ತೆ ಮೇಡಮ್ ಐಟಮೆಲ್ಲ ಥ್ಯಾಂಕ್ ಯು ಸೊ ಮಚ್ ಜನರ ಸ್ಪಂದನೆ ಇನ್ನೂ ಸಾಕಷ್ಟು ಮತ್ತಷ್ಟು ಸಿಗಲಿ ಇನ್ನೂ ಕೂಡ ಕಾರ್ಯಕ್ರಮ ಇದೆ ಸಂಜೆವರೆಗೂ ಕೂಡ ಇನ್ನು ಜಾಸ್ತಿಯಾಗಿ ಉತ್ತಮವಾಗಿ ನಿಮಗೆ ವ್ಯಾಪಾರ ಕೂಡ ಆಗಲಿ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೆ ಸೊ ಮತ್ತೊಂದು ಸ್ಟಾಲ್ನ ಮುಂಭಾಗದಲ್ಲಿ ಈಗ ನಾನಿದ್ದೀನಿ ನೀವೆಲ್ಲರೂ ಕೂಡ ಪ್ರತಿದಿನ ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಈ ಪ್ರಾಡಕ್ಟ್ನ ಯೂಸ್ ಮಾಡೇ ಮಾಡ್ತೀರಾ ಯಾವುದಿರ್ಬೋದು ಅದು ಎಸ್ ನಂದಿನಿ ಸ್ಟಾಲ್ನ ಮುಂಭಾಗದಲ್ಲಿ ಈಗ ನಾನಿದ್ದೀನಿ ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಮನೆಯಲ್ಲೂ ಅಷ್ಟೇ ನಾವೆಲ್ಲವೂ ಕೂಡ ನಂದಿನಿ ಪ್ರಾಡಕ್ಟ್ಸನ್ನೇ ಮಾತ್ರ ಯೂಸ್ ಮಾಡೋದು ಎಕ್ಸ್ಪೆಷಲಿ ತುಪ್ಪ ತುಪ್ಪ ಅಂತೂ ನಮ್ಮ ಮನೇಲಿ ನಂದಿನಿ ಬಿಟ್ಟರೆ ಬೇರೆ ಯಾವ್ದನ್ನು ಕೂಡ ಯೂಸ್ ಮಾಡಲ್ಲ ಎಸ್ ಬನ್ನಿ ಇಲ್ಲಿ ಸರ್ ಇದ್ದಾರೆ ಮಾತನಾಡಿಸ್ತಾ ಇದೀನಿ ನಮಸ್ತೆ ಸರ್ ನಿಮ್ ಹೆಸರು ನಮಸ್ತೆ ಮೇಡಮ್ ರಘು ಅಂತ ರಘು ಅವ್ರ ಎಲ್ಲಿಂದ ಬಂದಿದ್ದೀರಾ ತುಮಕೂರಿಂದನೇ ಮಲ್ಸಂದ್ರ ಡೈರಿಯಿಂದ ಮಲ್ಸಂದ್ರ ಡೈರಿಯಿಂದ ಬಂದಿದ್ದೀರಾ ಸೊ ಸೂಪರ್ ನಮ್ಮ ಊರ ಹತ್ರನೇ ಹೌದು ಮೇಡಮ್ ತುಮಕೂರು ಹಾಲು ಕುಟ್ಟದಿಂದ ಬಂದಿರೋದು ಓಕೆ ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ ಈ ಒಂದು ಪ್ರಗತಿ ಸಂಕ್ರಾಂತಿ ಸುದ್ದಿ ಹಾಗೆ ಜನರ ರೆಸ್ಪಾನ್ಸ್ ಯಾವ ರೀತಿಯಾಗಿದೆ ಏನೇನೆಲ್ಲ ಐಟಮ್ಸ್ ಇಟ್ಕೊಂಡಿದ್ದೀರಾ ತುಂಬಾ ತುಂಬಾ ಚೆನ್ನಾಗಿ ಪ್ರಗತಿ ಟಿವಿಯವ್ರು ಆರ್ಗನೈಸ್ ಮಾಡಿದ್ದಾರೆ ಮೇಡಮ್ ಒಳ್ಳೆ ಸ್ಟಾಲ್ ಹಾಕಿ ಕೊಟ್ಟಿದರ ನಮ್ಮಲ್ಲಿ ನೂರ ಐವತ್ತರ ನಂದಿನಿ ಸಿಹಿ ಉತ್ಪನ್ನಗಳು ಇದಾವೆ ಹಾಗೆ ಕೋಲ್ಡ್ ಡ್ರಿಂಕ್ಸ್ ಇದಾವೆ ತುಪ್ಪ ಇದಾವೆ ತುಂಬಾ ವೆರೈಟಿ ವೆರೈಟಿ ತುಂಬಾ ಉತ್ಪನ್ನಗಳು ಇದಾವೆ ಮೇಡಮ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಜನಗಳಿಂದ ಈಗ ಜನ ಬರ್ತಾ ಇದ್ದಾರಲ್ಲ ತುಂಬಾ ಯಾವುದು ಜಾಸ್ತಿ ಯಾವ್ದು ತಗೊಂಡು ಹೋಗ್ತಾ ಇದ್ದಾರೆ ಮೇಡಮ್ ಪೇಡ ಮೈಸೂರು ಪಾಕ್ ಹೋಗ್ತಾ ಇದೆ ತುಂಬಾ ಜಾಸ್ತಿ ಹೋಗ್ತಾ ಇದೆ ಮಜ್ಗೆ ಹೋಗ್ತಾ ಇದೆ ಹೊಸದಾಗಿ ಈಗ ನಾನು ನೋಡಿದ ಪ್ರಕಾರ ಇದು ಪನ್ನೀರ್ ನಿಪ್ಪಟ್ಟು ಅಂತ ಹೇಳಿ ಮಾಡಿದ ಸೊ ಏನಿದ್ರು ಸ್ಪೆಷಲ್ ಅದು ಪನ್ನೀರಿಂದ ಮಾಡಿದ ಎಲ್ಲರ ಮನೆಯವರು ಬರೀ ನಿಪ್ಪಿಟ್ಟು ಮಾಡ್ತಾರೆ ಇದು ಪನ್ನೀರ್ ಕುಟ್ಟು ಮಾಡಿರ್ತಾರೆ ಮೇಡಮ್ ಸೊ ಈಗ ಸಿಹಿ ಉತ್ಪನ್ನಗಳ ಜೊತೆಗೆ ಪನ್ನೀರ್ ನಿಪ್ಪಟ್ಟು ಕೂಡ ಸಿಗ್ತಾ ಇದೆ ಸೊ ಯಾವುದಾದ್ರು ರಿಸ್ಕ್ ಅದಾ ಮೇಡಮ್ ಅಲ್ಲಿ ತೋರಿಸ್ತೀರಾ ಇದು ಮೇಡಮ್ ಎಸ್ ಹೊಸ ಪ್ರಾಡಕ್ಟ್ ಕೂಡ ಇದೆ ಅದು ಯಾವ್ದು ಅಂತ ಹೇಳ್ತಾ ಇದ್ದಾರೆ ಮೇಡಮ್ ತುಂಬ ಚೆನ್ನಾಗಿದೆ ಒಳಗಡೆ ತುಂಬ ಟೇಸ್ಟಿಯಾಗಿದೆ ತುಂಬ ಸೀನ್ ಇಲ್ಲ ತುಂಬ ಇದೂ ಇಲ್ಲ ತುಂಬ ಚೆನ್ನಾಗಿದೆ ಮೇಡಮ್ ಪ್ರಾಡಕ್ಟು ಜನರಿಂದ ಉತ್ತಮ ರೆಸ್ಪಾನ್ಸ್ ಬರ್ತಾ ಇದೆ ತುಂಬ ನೇಮು ಕೂಡ ಡಿಫ್ರೆಂಟ್ ಆಗಿದೆ ರಸ್ ಕದಮ್ ಅಂತ ಹೇಳಿ ಎಸ್ ಹೌದು ನಾನು ನೋಡ್ತಾ ಇರೋ ಖುಷಿ ಆಗ್ತಾ ಇದೆ ಒಳಗಡೆ ಒಂಥರ ಇದೆ ಟೆಕ್ಸ್ಚರ್ ಹೊರಗಡೆ ಒಂಥರ ಟೆಕ್ಸ್ಚರ್ ಇದೆ ಒಳಗಡೆ ಒಂಥರ ಇದೆ ಸೊ ಹೇಗೆ ಇದು ಅಂತ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ನೆನ್ನೆ ತಗೊಂಡು ಹೋಗಿದ್ರೆ ಮತ್ತೆ ಇವತ್ತು ಬಂದು ತಗೊಂಡು ಹೋಗ್ತಾ ಇದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಇಲ್ಲಿ ಈ ಪ್ರಮೋಷನ್ ಇಲ್ಲಿ ನಮ್ಮ ಡೈರಿ ಬಂದಾಗಿಂದ ಇಲ್ಲಿಂದ ಫಸ್ಟ್ ಸ್ಟಾರ್ಟಿಂಗೇ ಪ್ರಮೋಷನ್ ಆಗ್ತಾ ಇದೆ ಇಲ್ಲಿ ಒಟ್ಟಿನಲ್ಲಿ ನೀವು ಖುಷಿಯಾಗಿದ್ದೀರಾ ಜನರು ಕೂಡ ಖುಷಿಯಾಗಿ ನಂದಿನಿ ಪ್ರೊಡಕ್ಷ ತಗೊಂಡು ಮನೆಗೆ ಹೋಗ್ತಾ ಇದ್ದಾರೆ ಈ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಮೇಡಮ್ ನಮಗೆ ಇದು ನಂದಿನಿ ಬಗ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಹಂಗೆ ನಾವು ದೇಶದ ಬೆನ್ನೆಲುಬು ಅಂತ ಹೇಳ್ತೀವೋ ಹಾಗೆ ನಂದಿನಿಗೂ ಸಹ ರೈತರ ಬೆನ್ನೆಲುಬಿ ರೈತರು ಮಾತ್ರ ನಾವು ತಯಾರು ಮಾಡಕೋದು ಹಂಗಾಗಿ ನಾನು ತುಂಬಾ ಖುಷಿ ಪಡೋಕೆ ಹೆಮ್ಮೆ ಪಡ್ತೀನಿ ಮೇಡಮ್ ಇದ್ರ ಬಗ್ಗೆ ಥ್ಯಾಂಕ್ ಯು ಯು ಮಚ್ ಮತ್ತಷ್ಟು ಉತ್ತಮ ಸ್ಪಂದನೆ ನಂದಿನಿ ಬಗ್ಗೆ ಏನು ಹೇಳೋದೇ ಬೇಡ ಅದರಲ್ಲೂ ಕೂಡ ರಸ್ಕದಮ್ ಅಂತ ಹೇಳಿ ಹೊಸ ಸಿಹಿ ಉತ್ಪನ್ನವನ್ನ ತಯಾರು ಮಾಡಿದ್ದಾರೆ ಹೇಗಿದೆ ನಾನು ಕೂಡ ಟೇಸ್ಟ್ ಮಾಡಬೇಕು ಎಸ್ ನೀವು ನಂದಿನಿ ಬಗ್ಗೆ ನಾನೇನು ಜಾಸ್ತಿ ಹೇಳೋದೇ ಇಲ್ಲ ಓಕೆ ಗೊತ್ತೇ ಇರುತ್ತೆ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಿಮಗೆ ಮುಂದಿನ ದಿನಗಳಲ್ಲೂ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ಮತ್ತೊಂದು ಸ್ಟಾಲ್ನ ಮುಂಭಾಗದಲ್ಲಿ ಈಗ ನಾನಿದ್ದೀನಿ ಇಲ್ಲಿ ಒಳಗೆ ಹೋಗೋಕ್ಕೆ ಜಾಗ ಇಲ್ಲ ಯಾಕಪ್ಪ ಅಂದರೆ ಇಲ್ಲಿ ಅವರು ಅಷ್ಟು ಐಟಮ್ಸ್ನ ಹಾಕ್ಬಿಟ್ಟಿದ್ದಾರೆ ಅದಕ್ಕೆ ಅವ್ರನ್ನೇ ಈಚೆ ಕರೆಸ್ಕೊಂಬಿಟ್ಟಿದ್ದೀನಿ ಎಸ್ ಇಂಡಿಯಾ ಸ್ವೀಟ್ ಹೌಸ್ ಸ್ಟಾಲ್ ಇದೆ ಬನ್ನಿ ಸ್ವೀಟ್ ಅಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇಷ್ಟ ಹಾಗೆ ಆಗುತ್ತೆ ಸೊ ಇಲ್ಲಿ ಯಾವ್ಯಾವ ಸ್ವೀಟ್ಸ್ ಇದೆ ಹಾಗೆ ಏನೇನೆಲ್ಲ ಇಟ್ಟಿದ್ದಾರೆ ಅಂತ ಕೇಳ್ತಿದ್ದೀನಿ ಸರ್ ನಮಸ್ತೆ ನಿಮ್ಮ ಹೆಸರು ಮೇಡಮ್ ನಮ್ಮ ಹೆಸರು ಜನಾರ್ದನ್ ಅಂತ ಹೇಳ್ಬಿಟ್ಟು ತುಮಕೂರು ತುಮಕೂರು ನಮ್ಮದು ಬೆಂಗಳೂರಲ್ಲಿ ಇಪ್ಪತ್ತೈದು ಬ್ರಾಂಚ್ ಇದೆ ಇಂಡಿಯಾ ಸ್ವೀಟ್ ಹೌಸು ನಮ್ಮದು ಈ ಚಾಟ್ಸ್ ಐಟಮು ನಮ್ಮ ತುಮಕೂರಲ್ಲಿ ಪ್ರಗತಿ ಸಂಕ್ರಾಂತಿ ಸುಗ್ಗಿ ಅಂತ ಮೇಳ ಅಂತ ಗೊತ್ತಾದ ಮೇಲೆ ನಾವು ತುಮಕೂರಿಗೆ ವಿಸಿಟ್ ಮಾಡಿದ್ವಿ ನಮ್ಮದು ಎಸ್ ಐ ಟಿ ಕಾಲೋನಿಯಲ್ಲಿ ಮೈನ್ ರೋಡಲ್ಲೇ ನಮ್ಮದು ಇಂಡಿಯಾ ಸ್ವೀಟ್ ಹೌಸ್ ಅಂತ ಹೇಳ್ಬಿಟ್ಟು ಒಂದು ಸ್ಟಾಲ್ ಇದೆ ಅಲ್ಲಿ ಎಲ್ಲ ಮುನ್ನೂರು ಬಗೆಯ ವಿವಿಧ ಸಿಹಿ ತಿಂಡಿಗಳು ಚಾಟ್ಸು ಎಲ್ಲ ದೊರೆಯುತ್ತಿದೆ ಸರ್ ಈಗ ಅಟ್ ಪ್ರೆಸೆಂಟ್ ಇಲ್ಲಿ ಏನೇನೆಲ್ಲ ಆಗಿದ್ದೀರಾ ಇಲ್ಲಿ ಸಮೋಸ ಹಾಕಿದ್ದೀವಿ ಪಾನಿಪುರಿ ಮಸಾಲ ಪುರಿ ಟೋಕ್ರಿ ಚಾಟ್ ಪಾಪಡಿ ಚಾಟ್ ಪಾವ್ಬಾಜಿ ಸಮೋಸ ಗೀ ಜಿಲೇಬಿ ಜಾಸ್ತಿ ಜನ ಯಾವ್ದು ಇಷ್ಟಪಡ್ತಾ ಇದ್ದಾರೆ ಮೇಡಮ್ ಇಲ್ಲಿರೋ ಎಲ್ಲ ಐಟಮ್ಗೂ ನಿನ್ನೆ ಒಂಬತ್ತು ಗಂಟೆಗೆ ಸೋಲ್ಡಾಟ್ ಆಯಿತು ಯಾಕಂದ್ರೆ ಘೀ ಜಿಲೇಬಿ ನಾವು ಮಾಡೋದು ಸಮೋಸ ಆನಿಯನ್ ಸಮೋಸ ಆಲೂ ಸಮೋಸ ಟೋಕ್ರಿ ಚಾಟ್ ಎಲ್ಲ ಥರದೂ ಆರ್ಗ್ಯಾನಿಕ್ ಆಗಿ ಇದೆ ಎಲ್ಲಾ ತರ ಚಾಟ್ಸ್ ಆಗಲಿ ಏನೇ ಆಗಲಿ ಎಲ್ಲಾ ಆರ್ಗ್ಯಾನಿಕ್ ಹಾಗಿದ್ರೆ ನೀವು ಈ ಪ್ರಗತಿ ಸಂಕ್ರಾಂತಿ ಸುಗ್ಗಿ ಬಗ್ಗೆ ಏನು ಹೇಳ್ತೀರಾ ಸರ್ ತುಂಬಾ ರೆಸ್ಪಾನ್ಸ್ ಇದೆ ಮೇಡಮ್ ಚೆನ್ನಾಗಿ ಜನ ಬಂದು ಚೆನ್ನಾಗಿ ರೆಸ್ಪಾನ್ಸ್ ಎಲ್ಲೆಲ್ಲ ಏನಿದೆ ಎಲ್ಲಾನು ಟೇಸ್ಟ್ ಮಾಡಿದ್ದಾರೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಮತ್ತೇನು ಸಂಡೆ ಬರ್ತೀವಿ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿದ್ದಾರೆ ಇವತ್ತು ಎಲ್ಲ ಬರ್ತಾ ಇದಾರೆ ಒಳ್ಳೆ ರೆಸ್ಪಾನ್ಸ್ ಅಂತ ಹೇಳಿದ್ರೆ ಮತ್ತೊಮ್ಮೆ ಈ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ ಕರೆಕ್ಟ್ ಮೇಡಮ್ ಈ ತರ ಸುಗ್ಗಿಗಳು ನಡೀತಾ ಇದ್ರೆ ಜನಕ್ಕೂ ಒಳ್ಳೊಳ್ಳೆ ತಿಂಡಿ ಯಾವ್ದು ತಗೋಬೇಕು ಯಾವ್ದು ಬೇಡ ಅನ್ನೋದು ಅವ್ರಿಗೂ ಅರ್ಥ ಆಗುತ್ತೆ ಅದು ಟೇಸ್ಟ್ನು ಗೊತ್ತಾಗುತ್ತೆ ಈಗ ಇಷ್ಟೊಂದೆಲ್ಲ ಬಂದು ಜನ ನೋಡ್ತಾರಲ್ಲ ಫಸ್ಟ್ ಪಾನಿಪುರಿ ಕಡೆ ಅಟ್ರಾಕ್ಟ್ ಆಗ್ತಾರ ಅಥವಾ ಸಮೋಸ ಕಡೆ ಅಟ್ರಾಕ್ಟ್ ಆಗ್ತದೆ ಫಸ್ಟ್ ಆಫ್ ಆಲ್ ಜಿಲೇಬಿ ಗೀ ಜಿಲೇಬಿ ಆಮೇಲೆ ಸಮೋಸ ಟೋಕ್ರಿ ಚಾಟು ಮತ್ತು ಗಿರ್ಮಿಟ್ಟು ಆಮೇಲೆ ಪಾನಿಪುರಿ ಈ ಥರದ್ದು ತುಂಬ ಇಷ್ಟಪಡ್ತಾ ಇದ್ದಾರೆ ಜನ ಇಲ್ಲಿ ತುಮಕೂರು ಜನ ನಮ್ಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ಮೇಡಮ್ ಓಕೆ ಥ್ಯಾಂಕ್ ಯು ಸರ್ ಇದೇ ರೀತಿಯಾಗಿ ಜನರ ಉತ್ತಮ ಸ್ಪಂದನೆ ನಿಮಗೆ ಸಿಗಲಿ ಥ್ಯಾಂಕ್ ಯು ಸೋ ಮಚ್ ನಾನು ಈ ಸ್ಟಾಲ್ನ ಮುಂಭಾಗ ಬಂದಿದ ತಕ್ಷಣ ಗಮ್ ಅಂತ ಹೇಳಿ ಸುವಾಸನೆ ಬರ್ತಾ ಇದೆ ಅಂದರೆ ನೀವು ಅನ್ಕೋಬೇಕು ಇವರು ಇಲ್ಲೇ ಎಲ್ಲದನ್ನ ಕೂಡ ತಯಾರು ಮಾಡಿ ಕೊಡ್ತಾ ಇದ್ದಾರೆ ಹಾಗೆ ಮನೆಯಲ್ಲೂ ಕೂಡ ಇವರು ತಯಾರು ಮಾಡಿ ಪ್ರೊವೈಡ್ ಕೂಡ ಮಾಡ್ತಾರಂತೆ ಎಸ್ ಬನ್ನಿ ಇಲ್ಲಿ ಮೇಡಮ್ ಇದನ್ನು ಮಾತನಾಡಿಸೋಣ ನಮಸ್ತೆ ಮೇಡಮ್ ನಿಮ್ಮ ಹೆಸರು ಶಶಿಕಲಾ ಅಂತ ಎಲ್ಲಿಂದ ಬಂದಿದ್ದೀರಾ ಐ ಸಿಐ ಟಿ ತರ್ಡ್ ಕ್ಲಾಸ್ ಏನೇನೆಲ್ಲ ಇದೆ ನಿಮ್ಮ ಸ್ಟಾಲ್ನಲ್ಲಿ ಇವತ್ತು ಪರೋಟ ಇದೆ ಮೆಂತ್ಯ ಪರೋಟ ಇದೆ ಸ್ಪೆಷಲ್ ಆಗಿ ಅವರೇ ಬೇಳೆ ವಡೆ ಇದೆ ಮತ್ತೆ ಮಸಾಲಾ ಪಡ್ಡು ಇದೆ ಮತ್ತೆ ಮಂಗ್ಳೂರು ಬಜ್ಜಿ ಮಾಡ್ತಾ ಇದ್ದೀವಿ ಫೈನ್ ಇಲ್ಲಿಗೆ ಬಂದ ತಕ್ಷಣ ಗಮ್ಮ ಅಂತ ಹೇಳಿ ನನಗೂ ಕೂಡ ಸುವಾಸನೆ ಬಂದ್ಬಿಡ್ತು ಅಷ್ಟೇ ಅಲ್ಲಪ್ಪ ಈಗ ಗಿಣ್ಣಂತೂ ಕೆಲವರು ಮರ್ತ ಬಿಟ್ಟಿರ್ತಾರೆ ಆ ಗಿಣ್ಣು ಅಂದರೆ ಏನು ಅಂತ ಕೂಡ ಕೆಲವರಿಗೆ ಗೊತ್ತಿರಲ್ಲ ಎಸ್ ಅದು ಕೂಡ ಇಲ್ಲಿ ಸಿಗ್ತಾ ಇದೆ ಸೊ ಅಂದರೆ ಹಿಂದೆ ಎಲ್ಲ ಹಸು ಕರು ಹಾಕ್ತಾಗ ಮಾತ್ರ ಬರುವಂತಹ ಹಾಲನ್ನು ಉಪಯೋಗಿಸಿ ಗಿಣ್ಣು ಅಂತ ಹೇಳಿ ಒಂದು ಸ್ವೀಟನ್ನು ಮಾಡ್ತಾ ಇದ್ರು ಅದು ಹಳ್ಳಿ ಕಡೆ ಹಾಗೆ ಈಗ ಆ ಹಾಲನ್ನು ಇದ್ರೆ ಅಲ್ಲಿವರೆಗೂ ಕೂಡ ಕಾಯಬೇಕಾಗಿಲ್ಲ ಸೊ ಇಲ್ಲಿ ರುಚಿಕರವಾದಂತಹ ಗಿಣ್ಣು ಕೂಡ ಸಿಗ್ತಾ ಇದೆ ಇದನ್ನ ಹೇಗೆ ಪ್ರಿಪೇರ್ ಮಾಡ್ತೀರಮ್ಮ ಅವರು ಪ್ರಿಪೇರ್ ಮಾಡ್ತಾರೆ ಗೋಶಾಲೆಯಿಂದ ತರಿಸಿ ನಾವು ಮಾರ್ಕೆಟಿಂಗ್ ಫೈನ್ ಉತ್ತಮ ಸ್ಪಂದನೆ ಯಾವ ರೀತಿಯಾಗಿ ಸಿಗ್ತಾ ಇದೆ ಜನರಿಂದ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್ ಪ್ರಗತಿ ಸಂಕ್ರಾಂತಿ ಸುಗ್ಗಿ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಇದೊಂದು ವಿಶಿಷ್ಟವಾದ ವಿಶೇಷವಾದ ಕಾರ್ಯಕ್ರಮ ನಮ್ಮ ತುಮಕೂರು ಜನತೆಗೆ ಸಿಕ್ಕಿದೆ ಇದೊಂದು ಸದಾವಕಾಶ ಅಂತ ತಿಳ್ಕೊಳ್ತಾ ಇದ್ದೀನಿ ನಾನು ಈ ಥರ ಅವಾಗವಾಗ ಮಾಡಿ ನಮ್ಮಂಥವ್ರಿಗೆಲ್ಲ ಎನ್ಕರೇಜ್ ಮಾಡಿದ್ರೆ ನಾವು ಸ್ವಲ್ಪ ಮುಂದೆ ಬರ್ತೀವಿ ನಮ್ಮಿಂದ ನಾಲ್ಕು ಜನಕ್ಕೂ ಒಳ್ಳೆಯ ರುಚಿ ರುಚಿಯಾದ ಖಾದ್ಯಗಳೆಲ್ಲ ಸಿಗತ್ತೆ ಎಲ್ಲರೂ ಬಂದು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಸ್ ವೀಕ್ಷಕರೇ ಸೊ ಕೇವಲ ಬರೀ ಸ್ಟಾಲ್ಸ್ ಮಾತ್ರ ಮಾತ್ರ ಅಲ್ಲ ಸಾರ್ವಜನಿಕರು ಕೂಡ ಇದ್ದಾರೆ ಈ ಒಂದು ಪ್ರಗತಿ ಸಂಕ್ರಾಂತಿ ಸುಗ್ಗಿಯಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಬನ್ನಿ ಅವ್ರನ್ನ ಕೂಡ ಮಾತನಾಡಿಸ್ತಾ ಇದೀನಿ ನಮಸ್ತೆ ಮೇಡಮ್ ನಿಮ್ಮ ಹೆಸರು ನನ್ನ ಹೆಸರು ರೂಪಾ ಅಂತೇಳಿ ಬಂದಿದ್ದೀರಾ ನಾನು ಬೆಂಗಳೂರಿಂದ ಬಂದಿದ್ದೀನಿ ಅಮ್ಮನ ಮನೆಗೆ ಹಬ್ಬಕ್ಕೆ ಬಂದಿದ್ದೀನಿ ಹಬ್ಬಕ್ಕೆ ಬಂದಿದ್ರಿ ಹಬ್ಬ ಜೊತೆ ಈ ಒಂದು ಸಂಕ್ರಾಂತಿ ಸುಗ್ಗಿ ಸಂಭ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇದ್ದೀರಾ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈ ಒಂದು ಸಂಭ್ರಮ ತುಂಬ ಚೆನ್ನಾಗಿದೆ ಅದು ಫಸ್ಟ್ ಟೈಮ್ ತುಮಕೂರಲ್ಲಿ ನಾವು ಅಂದರೆ ಇದು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು ತುಂಬ ಚೆನ್ನಾಗಿದೆ ಖುಷಿ ಆಯಿತು ಮಕ್ಕಳು ಟ್ಯಾಲೆಂಟ್ನ ಸ್ವಲ್ಪ ಮುಂದೆ ತಗೊಂಡು ಬರ್ಬೋದು ತೋರ್ಸೋಕ್ಕೆ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಈ ಥರ ಮಾಡ್ತಾಯಿದ್ರೆ ನಮಗೂ ಖುಷಿ ಆಗುತ್ತೆ ಇನ್ನು ತುಮಕೂರಿಗೂ ಹೆಸರು ಒಳ್ಳೆಯ ಹೆಸರು ಇನ್ನೂ ಬರುತ್ತೆ ತುಮಕೂರಲ್ಲಿ ಈ ಥರ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾರೆ ಅಂತ ಹೆಸರು ಬರುತ್ತೆ ಇನ್ನೂ ಚೆನ್ನಾಗಿ ಸಂಜೆ ಪ್ರೋಗ್ರಾಮ್ಸೆಲ್ಲ ಕೂಡ ನೀವು ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಸೊ ಅದೆಲ್ಲ ಹೇಗಿತ್ತು ಸಂಜೆ ನೋಡಿಲ್ಲ ನನ್ನ ಕೋ ಸಿಸ್ಟರು ಕಂಪ್ ರಂಗೋಲಿ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡಿದ್ರು ನನ್ನ ನನ್ನ ತಮ್ಮನ ಮಕ್ಕಳು ನನ್ನ ಮಗಳು ಎಲ್ಲ ಡ್ರಾಯಿಂಗು ಮತ್ತು ಮ್ಯೂಸಿಕಲ್ ಚೇರು ಮಡಿಕೆ ಹೊಡೆಯರಲ್ಲೆಲ್ಲ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅವರು ಖುಷಿಯಾದರು ನಮಗೂ ಖುಷಿಯಾಯಿತು ಸೊ ಇದರಲ್ಲಿ ನೀವು ಬರೀ ಬಂದು ಭಾಗವಹಿಸೋದು ಅಷ್ಟೇ ಅಲ್ಲದೆ ಗೇಮ್ಸ್ ಕೂಡ ಆಡಿ ಸೊ ಯಾಕಂದರೆ ಈ ರೀತಿಯಾದಂಥ ಗೇಮ್ಸ್ನ ಆರ್ಗನೈಸ್ ಮಾಡೋದು ಕೇವಲ ಸ್ಕೂಲ್ಸ್ಗಳಲ್ಲಿ ಮಾತ್ರ ಆದರೆ ಎಲ್ಲ ಜನರನ್ನ ಸೇರಿಸ್ಕೊಂಡು ಜನರ ಜೊತೆ ಆಡಿರೋ ಈ ಒಂದು ಗೇಮ್ಸ್ ಯಾವ ರೀತಿಯಾಗಿ ಖುಷಿ ಕೊಡ್ತು ಅಂತ ತುಂಬ ಖುಷಿ ಕೊಡ್ತು ನಮ್ಮ ಚೈಲ್ಡ್ಹುಡ್ನ ನೆನಪು ಮಾಡ್ತು ಒಂಥರ ನಮಗೂ ಒಂದು ಎಂಜಾಯ್ಮೆಂಟ್ ಥರ ಆಯಿತು ಅಜ್ಜಿ ವಿನಾದ್ರು ತುಂಬ ಖುಷಿ ಆಯಿತು ಖುಷಿ ಆಯ್ತಲ್ವಾ ಎಲ್ಲರೂ ಕೂಡ ಮ್ಯೂಸಿಕಲ್ ಚೇರ್ನ ಎಂಜಾಯ್ ಮಾಡ್ತಾ ಇದ್ರಿ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರಿ ಹೇಗೆ ಅದು ಅಂತ ಅದಲ್ಲ ಅದು ಗಾಡ್ ಗಿಫ್ಟ್ ಡೇ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಆಡ್ತಾ ಇದ್ವಿ ಖುಷಿಯಿಂದ ಆಡಿದ್ವಿ ನಮಗಿನ ದೊಡ್ಡವ್ರು ಆದರು ಒಂಥರ ಮಕ್ಳ ಜೊತೆ ನಾವು ಮಕ್ಕಳಾಗಿದ್ವಿ ಒಂದು ಕ್ಷಣ ನಿಮಗೆ ಯಾವ ರೀತಿಯಾಗಿ ಅನ್ನಿಸ್ತಾ ಇತ್ತು ಅಂದರೆ ಮಕ್ಕಳ ಜೊತೆ ನೀವು ಮಕ್ಕಳಾಗಿ ಬೆರೆತೋಗಿದ್ದು ನಿಮ್ಮ ಯಾವೆಲ್ಲ ನೆನಪುಗಳು ನಿಮ್ಮ ನಿಮಗೆ ಮರುಕಳಿಸಿದ್ವು ಅಂತ ಅದೇ ನಾವು ಚೈಲ್ ಹುಡಲ್ ಹಾಡ್ತಾ ಇದ್ದಿದ್ದು ಅದೆಲ್ಲ ನೆನಪಾಯಿತು ಇವಾಗ ನಮಗೆ ಹಾಡೋಕ್ಕೆ ಟೈಮೂ ಇಲ್ಲ ನಮ್ಗೆ ಅಪೋರ್ಚುನಿಟಿನೂ ಇರಲಿಲ್ಲ ಏನಿಲ್ಲ ಇವಾಗ ಒಂದು ಸಿಕ್ಕಿದಂಗಾಯಿತು ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಇದೇ ರೀತಿಯಾಗಿ ಇನ್ನು ಕೂಡ ಸಾಕಷ್ಟು ಇರುತ್ತೆ ಹಾಗೆ ಚಿತ್ರಕಲಾ ಸ್ಪರ್ಧೆ ಎಲ್ಲವೂ ಕೂಡ ಇದೆ ಎಲ್ಲದರಲ್ಲೂ ಕೂಡ ಎಲ್ಲದನ್ನ ಕೂಡ ನೋಡ್ಕೊಂಡು ಹೋಗಿ ಥ್ಯಾಂಕ್ ಯು ಮತ್ತೊಬ್ಬರು ಸಾರ್ವಜನಿಕರು ಪ್ರಗತಿ ಸಂಕ್ರಾಂತಿ ಸುಗ್ಗಿಯನ್ನು ಎಂಜಾಯ್ ಮಾಡ್ತಾ ಇದ್ದಾರೆ ಎಸ್ ಬನ್ನಿ ಅವರನ್ನ ಮಾತನಾಡ್ತಾ ಇದ್ದೀನಿ ಸರ್ ನಮಸ್ತೆ ನಿಮ್ಮ ಹೆಸರು ಕಾರ್ತಿಕ್ ಇಲ್ಲಿಂದ ಬಂದಿದೀರಾ ತುಮಕೂರು ತುಮಕೂರು ಹೇಗೆ ಅನಿಸ್ತಾ ಇದೆ ನಿಮಗೆ ಈ ಒಂದು ಪ್ರಗತಿ ಸಂಕ್ರಾಂತಿ ಸುಗ್ಗಿ ಅದಕ್ಕೂ ಮುಂಚೆ ಹೇಳಬೇಕು ವೀಕ್ಷಕರೇ ಇವರು ಕಬ್ಬು ಕಡಿ ಖುಷಿ ಪಡೀಲಿ ಸಕ್ಕತ್ತಾಗಿ ಎಂಜಾಯ್ ಮಾಡ್ಕೊಂಡು ಕಬ್ಬು ತಿಂದಿದ್ರು ಹೇಗೆ ಅನ್ನಿಸ್ತಾ ಇತ್ತು ನಿಮಗೆ ಕಬ್ಬು ತಿಂದಿದ್ದು ಹೇ ಯಾವ ರೀತಿಯಾಗಿ ಖುಷಿ ಕೊಡ್ತು ಅಂತ ತುಂಬ ಖುಷಿ ಆಯಿತು ಪಾರ್ಟಿಸಿಪೇಟ್ ಮಾಡೋಕ್ಕೂ ಖುಷಿ ಇತ್ತು ಎಲ್ಲರ ಜೊತೆಯಲ್ಲಿ ತುಂಬ ಚೆನ್ನಾಗಿತ್ತು ಗೇಮು ಇಂಟ್ರೆಸ್ಟಿಂಗ್ ಆಗಿ ಆಡಿದೆ ನಾನು ಕಾರ್ಯಕ್ರಮದ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ತುಂಬ ಚೆನ್ನಾಗಿದೆ ಎಲ್ಲ ಫುಲ್ ಎಲ್ಲ ಒಳ್ಳೆ ಒಳ್ಳೆ ಸ್ಟಾಲ್ ಎಲ್ಲ ಹಾಕಿದ್ದಾರೆ ಪ್ರೋಗ್ರಾಮ್ ತುಂಬ ಚೆನ್ನಾಗಿ ನಡೀತಿದೆ ತುಂಬ ಖುಷಿ ಆಯಿತು ನನಗೆ ಯಾವ ಒಂದು ಸ್ಟಾಲ್ ನಿಮಗೆ ತುಂಬ ಇಷ್ಟ ಆಯಿತು ತುಂಬ ಇಷ್ಟ ಆಗಿದೆ ಆದರೆ ಇದೆ ರಿಯಲ್ ಫುಡ್ಸ್ ಬಾರ್ಕ್ ಟೇಸ್ಟ್ ಮತ್ತೆ ಅದರಿಂದ ತುಂಬಾ ಖುಷಿ ಆಯ್ತು ನನಗೆ ಅದು ಇಂಡಿಯನ್ ಸ್ವೀಟ್ಸ್ ಇದೆಯಲ್ಲ ಅದು ನೀವೊಬ್ರೆ ಎಂಜಾಯ್ ಮಾಡಿದ್ರೆ ತಪ್ಪಾಗುತ್ತಲ್ವಾ ನಿಮ್ಮ ಬಂದಿದೀರ ಕರ್ಕೊಂಡ್ ಬರಬೇಕು ಇನ್ನು ಸಂಜೆ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ ಕರ್ಕೊಂಡು ಬನ್ನಿ ಸಂಜೆ ಕರ್ಕೊಂಡ್ ಬರ್ತೀನಿ ಫ್ಯಾಮಿಲಿ ಜೊತೆ ಬರ್ತೀನಿ ಜೊತೆ ಬರ್ತೀನಿ ತಿರ್ಗಾ ತಿರ್ಗ ಬರೋದಕ್ಕೆ ಎಲ್ಲಿ ಸರ್ ಕ್ಲೋಸ್ ಆಗ್ಬಿಡುತ್ತಲ್ಲ ಸರ್ ಇಲ್ಲ ಸಂಜೆ ಅಷ್ಟೊತ್ತಿಗೆ ಬರ್ತೀನಿ ಒಂದು ಐದು ಗಂಟೆ ಆರು ಗಂಟೆ ಒಳಗೆ ಬರ್ತೀನಿ ಹಂಗಾದ್ರೆ ನೀವು ಬೆಳಿಗ್ಗೆಯಿಂದ ಪ್ರತಿ ಸಂಜೆವರೆಗೂ ಕೂಡ ಇಲ್ಲೇ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದಾರೆ ಇದ್ರ ಬಗ್ಗೆ ಕೇಳಬೇಕು ಹೇಗೆ ಹೇಗೆ ಇದು ಅಂತ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿದೆ ಮತ್ತೆ ಫ್ರೀ ಆಗಿದೆ ಅದಕ್ಕೆ ಬಂದೆ ಅಂದ್ರೆ ನಿಮಗೆ ಇಲ್ಲಿ ಬಿಟ್ಟು ವಾಪಸ್ ಹೋಗೋದಕ್ಕೆ ಇಷ್ಟ ಆಗ್ತಾ ಇಲ್ಲ ನಾಳೆನೂ ಹಿಂಗೆ ಇರ್ಲಿ ಅಂತ ಕೇಳ್ಕೊತಾ ಇದೀರಾ ಹಿಂಗೆ ಇರ್ಲಿ ಒಂದು ವಾರ ಪೂರ್ತಿ ನಡೀಲಿ ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನಾನು ಕಂಡಂಥವರಲ್ಲಿ ನಾವು ಯಾವಾಗ ಒಂದು ಈ ಒಂದು ಆರ್ಗನೈಸೇಷನ್ನ ಮಾಡಿದ್ವಿ ಸ್ಟಾರ್ಟ್ ಮಾಡಿದ್ವಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಓಡಾಡ್ಕೊಂಡಿದ್ದು ನಾನು ಎಲ್ಲೋ ಹೋಗ್ತಿದ್ನೋ ಅಲ್ಲಿ ಇವ್ರು ಕಾಣಿಸ್ಕೋತಾಯಿದ್ರು ಅಂದರೆ ಅಷ್ಟು ಚೆನ್ನಾಗಿ ನಮಗಿಂತ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಹಾಗೆ ಅವ್ರ ಫ್ರೆಂಡ್ಸ್ನೂ ಕೂಡ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಎಸ್ ವೀಕ್ಷಿಕರೆ ನೋಡಿದ್ರಲ್ಲ ನೀವು ಇಷ್ಟೊತ್ತು ಕೂಡ ಅನೇಕ ಸ್ಟಾಲ್ಸ್ಗಳನ್ನು ಕೂಡ ನಾವು ಮಾತನಾಡಿಸ್ತಾ ಇದ್ದೀವಿ ಮಾತನಾಡಿಸಿದ್ವಿ ಕೂಡ ಹೌದು ಎಲ್ಲರೂ ಕೂಡ ಉತ್ತಮವಾದಂತಹ ಒಂದು ಸ್ಪಂದನೆ ಸಿಗ್ತಾ ಇದೆ ಅಂತ ಹೇಳಿ ಸ್ಟಾಲ್ಸ್ನ ಓನರ್ಗಳು ಯಾರರೆಲ್ಲ ಸ್ಟಾಲ್ಸ್ ಹಾಕ್ಕೊಂಡಿರ್ತಾರೆ ಅವರು ಕೂಡ ಹೇಳ್ತಾ ಇದ್ದಾರೆ ಹಾಗೆ ಪ್ರಗತಿ ಸಂಕ್ರಾಂತಿಯ ಸುಗ್ಗಿ ಬಗ್ಗೆ ಅತ್ಯುತ್ತಮ ಮೆಚ್ಚುಗೆ ಕೂಡ ಸ್ಟಾಲ್ಸ್ ಓನರಿಂದ ಆಗಿರ್ಬೋದು ಹಾಗೆ ಸಾರ್ವಜನಿಕರಿಂದ ಆಗಿರಬಹುದು ಎಲ್ಲರ ಕಡೆಯಿಂದನೂ ಕೂಡ ಉತ್ತಮ ಸ್ಪಂದನೆ ಸಿಗ್ತಾ ಇದೆ ಜೊತೆಗೆ ಇದೇ ರೀತಿಯಾದಂಥದ್ದನ್ನು ಇನ್ನೂ ಕೂಡ ಆರ್ಗನೈಸ್ ಮಾಡಿ ಅನ್ನೋ ಒಂದು ಮೆಸೇಜನ್ನು ಕೂಡ ಸಾಕಷ್ಟು ಜನ ಕೊಟ್ಟಿದ್ದಾರೆ ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಚಿತ್ರ ಪ್ರಗತಿ ಟಿವಿ ತುಮಕೂರು